ಈ ಒಂದು ಸಾಯಂಕಾಲದ ವೇಳೆಯ ವಂದನೆಗಳನ್ನ ತಿಳಿಸ್ಕೊತೀನಿ ಹಾಗೂ ನನ್ನ ಪ್ರೀತಿಯ ಸಹೋದರ ಸಹೋದರರು ದೇವರ ಕೃಪೆಯಿಂದ ಆತನ ವಾಕ್ಯವನ್ನ ಕೇಳಲು ನಮ್ಮನ್ನ ಕುಟುಂಬವಾಗಿ ಆತನ ವಾಕ್ಯದಿಂದ ನಮ್ಮನ್ನ ಶುದ್ಧೀಕರಿಸಿಕೊಳ್ಳಲು ನಮ್ಮನ್ನ ಬಲಪಡಿಸಿಕೊಳ್ಳಲು ನಮ್ಮನ್ನ ಎಚ್ಚರಿಕೆಗೆ ಕೊಡುವಂತ ವಿಷಯಗಳನ್ನ ಆ ನಾವು ದಾವಿದನ ಜೀವನ ಚರಿತ್ರೆಯಲ್ಲಿ ನೋಡ್ತಾ ಇದೀವಿ ವಿಶೇಷವಾಗಿ ದಾವಿದನ ಬಾಳ್ಯದಿಂದ ನಾವು ಆತನು ಯವ್ವಸ್ ಯೌವನಸ್ಥನಾಗಿ ಒಂದು ಮದುವೆ ಆಗಿ ಮಕ್ಕಳನ್ನ ಎತ್ತಿ ಆ ಒಂದು ಸಮಯದಲ್ಲಿ ಆತನ ಒಂದು ಗುಣಗಳು ಯಾವ ರೀತಿ ಇತ್ತು ಅಂತ ಆತನ ಜೀವನ ಚರಿತ್ರೆಯಲ್ಲಿ ಈಗ ಯಾವ ಹಂತದಲ್ಲಿ ನೋಡ್ತಾ ಅಂದ್ರೆ ಅಪ್ಸಲೋಮನ ಅಪ್ಸಲೋಮ್ ಎನ್ನುವ ಮಗನ ಮೂಲಕ ಆತನಿಗೆ ಬಂದಂತ ಸಂಕಷ್ಟಗಳ ಒಂದು ಗಮನವನ್ನ ನಾವು ಗಮನ ಕೊಡೋದಕ್ಕೆ ಪ್ರಯತ್ನಿಸ್ತಾ ಇದ್ದೀವಿ ಸಹೋದರ ಸಹೋದರರೇ ಸ ಈ ಒಂದು ದಿನನ ದಿನದಲ್ಲೂ ಅಪ್ಸಲೋಮನ ವಿಚಾರದ ವಿಚಾರದಲ್ಲಿ ನಾವು ಆ ಅಪ್ಸಲೋಮನ ಒಂದು ಕಡೆಯ ಆತನ ಜೀವನದಲ್ಲಿ ಅಪ್ಸಲೋಮನ ಜೀವನದಲ್ಲಿ ಕಡೆಯ ದಿವಸಗಳು ಅಥವಾ ಆತನ ಜೀವನದ ಕಡೆಯ ಒಂದು ವಿಷಯಗಳು ಯಾವ ರೀತಿ ಇತ್ತು ಯಾವ ರೀತಿ ಅವನು ಸತ್ತನು ಅನ್ನೋ ಒಂದು ವಿಷಯವನ್ನ ನಾವು ಈ ದಿನದಲ್ಲಿ ನೋಡುವಂತರಾಗಿರ್ತೀವಿ ಆ ಒಂದು ವಿಷಯಗಳನ್ನ ನೋಡುವಾಗ ಯಾವ ಸತ್ಯ ಆಧಾರದ ಮೇಲೆ ನೋಡ್ತಿದೀವಿ ಅಂದ್ರೆ ಎರಡನೇ ಸಾಮವೇಲ ಹದಿನೈದನೇ ಅಧ್ಯಾಯ ಮತ್ತು ಹದಿನೆಂಟನೇ ಅಧ್ಯಾಯ ಎರಡನೇ ಸಾಮುವೇಲ ಹದಿನೈದು ಮತ್ತು ಹದಿನೆಂಟು ಅಧ್ಯಾಯಗಳು ಸಂಪೂರ್ಣವಾಗಿ ಈ ದಿನದಲ್ಲಿ ನಾವು ತಗೊಳ್ಳುವಂತ ಪಾಠ ಆ ಒಂದು ಆ ಚಾಪ್ಟರ್ ಅಲ್ಲಿ ಇದು ಅಡಿಗಿದೆ ಅಂತ ನಾವು ಹೇಳಕ್ಕೆ ಬಯಸ್ತೀವಿ ಯಾಕಂದ್ರೆ ಈ ಒಂದು ಪಾಠ ಆದ ನಂತರ ಈ ಎರಡು ಅಧ್ಯಾಯಗಳನ್ನ ನಾವು ಓದಿದ್ರೆ ನಾವು ನೋಡಂತ ನೋಡಿದಂತ ಒಂದಷ್ಟು ವಿಷಯಗಳು ನಮಗೆ ಇನ್ನವಾಗಿ ಅರ್ಥ ಆಗತ್ತೆ ಸಹೋದರ ಸಹೋದ್ರೆ ಸೊ ಕಳೆದ ಬಾರಿನೂ ನಾವು ಅಫ್ಸಲೋನ ಬಗ್ಗೆ ಅತಿ ಹೆಚ್ಚಾದ ಮಾಹಿತಿನ ನಮ್ಗೆ ಸಹೋದರರು ಕೊಟ್ಟರು ಆತನ ಒಂದು ಸೌಂದರ್ಯವಾಗಿರುವ ವಿಷಯ ಆತನ ಒಂದು ಸಂಪೂರ್ಣವಾಗಿರುವ ಏನ್ರಿ ಯಾವುದೇ ಒಂದು ಕೊರತೆ ಇಲ್ಲದೆ ಇರುವಂತ ಮನುಷ್ಯ ತುಂಬಾ ಒಂದು ಏನ್ರಿ ಆ ಯಾವ ರೀತಿ ಒಂದು ರಾಜನಾಗಿ ಯುವರಾಜನಾಗಿ ಅವರ ಜೀವನದಲ್ಲಿ ಅವನು ಇದ್ದನು ಅಂತಾನು ನಾವು ನೋಡ್ತಾ ಇದ್ವಿ ಈ ದಿನದಲ್ಲೂ ಆತನ ಕೊನೆಯ ಒಂದು ದಿನಗಳು ಯಾವ ರೀತಿ ಅವನು ದೇವರ ವಿರುದ್ಧವಾಗಿ ಅವನು ಯುದ್ಧ ಮಾಡಿ ಯಾಕೆ ಅಂತ ನೋಡ್ಬೇಕಾದ್ರೆ ದಾವಿದನನ್ನ ರಾಜನಾಗಿ ಅರಸನಾಗಿ ದೇವರು ನೇಮಕ ಮಾಡಿದ್ರು ಅಭಿಷೇಕ ಮಾಡಿದ್ರು ಆದ್ರೆ ಅಪ್ಸಲೋಮನು ಆ ಒಂದು ದೇವರ ಒಂದು ಯೋಚನೆಯ ಪ್ರಕಾರ ಆತನು ಇಲ್ದೆ ದಾವಿದ ವಿರುದ್ಧವಾಗಿ ಅವನು ದಂಡೆ ಎತ್ತಿ ಅವನು ರಾಜನಾಗೋದು ಆಗೋದಿಕ್ಕೆ ಅವನಲ್ಲಿ ಒಂದು ಬಯಕೆ ಇತ್ತು ಅಂತ ನಾವು ನೋಡ್ತೀವಿ ಸಹೋದರ ಸಹೋದರ ಸೊ ಆ ರೀತಿಯ ವಿಚಾರಗಳನ್ನ ನೋಡುವಾಗ ಈ ಒಂದು ಸಮಯದಲ್ಲೂ ನಾವು ನೋಡುವಂತ ಪಾಠದಲ್ಲಿ ಸಹೋದರ ಸಹೋದರ್ರೆ ಯಾವ ರೀತಿಯ ಒಂದು ವ್ಯಕ್ತಿ ದೇವರು ಅಥವಾ ದೇವರ ವಿರುದ್ಧವಾಗಿ ಅವನು ನಡ್ಕೊಂಡ್ರೆ ವಿಶೇಷವಾಗಿ ದೇವರಿಗಿಂತ ಸಮರ್ಪಣೆ ಮಾಡಿರುವ ಒಂದು ವ್ಯಕ್ತಿ ಕಾಲಕ್ರಮೇಣ ದೇವರ ವಿರುದ್ಧವಾಗಿ ಅವನು ನಡೆಯಕ್ಕೆ ಪ್ರಾರಂಭವಾದಾಗ ಆತನು ಯಾವ ರೀತಿ ಸೋಲನ್ನ ಅನುಭವಿಸ್ತಾನೆ ಅದು ಮಾತ್ರವಲ್ಲ ಯಾವ ರೀತಿಯ ಒಂದು ಸಾವನ್ನ ಅವನು ಆ ಸಂಘರ್ಷಬೇಕು ಅಂತಾನು ನಾವು ನೋಡ್ತೀವಿ ಸಹೋದರ ಸಹೋದರ ಸೊ ಆ ರೀತಿಯ ವಿಚಾರಗಳಲ್ಲಿ ನಾವು ನೋಡುವಾಗ ಅಪ್ಸಲೋಮನ ವಿಷಯದಲ್ಲಿ ನಾವು ಇನ್ನ ಸ್ವಲ್ಪ ಮುಖ್ಯವಾದ ಒಂದು ಅಂಶ ಅಂಶಗಳನ್ನ ಯಾವ್ದಂತ ನೋಡ್ಬೋದು ಅಂದ್ರೆ ನಾವು ನೋಡಿದಂಗೆ ಅವನು ಒಂದು ಸುಂದರವಾದ ಒಂದು ಒಂದು ಹುಡುಗನಾಗಿದ್ದ ಬಾಲಕನಾಗಿದ್ದ ತುಂಬಾ ಬ್ಯೂಟಿಫುಲ್ ಆಗಿದ್ದ ಅಂತ ವರ್ಣಿಸ್ತದೆ ಸತ್ಯವೇದವು ಅದು ಮಾತ್ರವಲ್ಲ ಸಹೋದರ ಸಹೋದರರೇ ಅವನು ಆ ಒಂದು ಸೌಂದರ್ಯ ಅನ್ನುವ ಒಂದು ವಿಷಯನೇ ಅವನಿಗೆ ಒಂದು ದೊಡ್ಡ ಒಂದು ಹೆಮ್ಮೆಯ ವಿಷಯವಾಗಿತ್ತು ಅವನು ಬೀಳೋದಿಕ್ಕೆ ಅದೊಂದು ದೊಡ್ಡ ಒಂದು ವಿಷಯವಾಗಿ ಕಾಣಿಸ್ತು ಸಹೋದರ ಸಹೋದರೇ ಯಾಕೆ ಅಂದ್ರೆ ಈ ಒಂದು ಸೌಂದರ್ಯತೆಯಲ್ಲಿ ಇನ್ನ ಒಂದು ವಿಷಯ ಏನು ಅಂತ ನೋಡ್ಬೇಕಾದ್ರೆ ಅವನು ಆ ಸೌಂದರ್ಯವನ್ನ ಪಡ್ಕೊಂಡಿರುವ ವ್ಯಕ್ತಿ ಇನ್ನ ಒಂದು ಅವನಲ್ಲಿ ಅವನಿಗೆ ಒಂದು ಡಿಸ್ಅಡ್ವಾಂಟೇಜ್ ಅಥವಾ ಕೊರತೆ ಏನಿತ್ತು ಅಂತ ನೋಡ್ಬೇಕಾದ್ರೆ ಒಂದು ರಾಜನ ಮನೆಯಲ್ಲಿ ಹುಟ್ಟಿ ಆತನ ಕೈಯಿಂದ ಕೆಲಸ ಮಾಡದೆ ಯಾವುದೇ ರೀತಿಯ ಬೆವರು ಸುರಿಸದೆ ಅವನ ಜೀವನವನ್ನ ಸಾಗಿಸ್ತಾ ಇದ್ದದ್ದು ಅವನಿಗೆ ಒಂದು ಡಿಸ್ಅಡ್ವಾಂಟೇಜ್ ಆಗಿತ್ತು ಅಂತಾನೂ ನಾವು ನೋಡ್ಬೋದು ಸಹೋದರ ಸಹೋದರ ಸೊ ಆ ರೀತಿಯ ವಿಚಾರಗಳಲ್ಲಿ ನಾವು ನೋಡ್ಬೇಕಾದ್ರೆ ಅಪ್ಸಲೋಮನ ಒಂದೊಂದು ವಿಷಯನು ಅಲ್ಲಿ ನಮಗೆ ಹಂತ ಹಂತವಾಗಿ ಬಂದಾಗ ಅದು ಕಾಲ ಕ್ರಮೇಣ ಅಪ್ಸಲೋಮಿನ ವಿಷಯದಲ್ಲಿ ಅವನು ತಗೊಂಡಿರುವ ನಿರ್ಧಾರಗಳೆಲ್ಲ ಲೋಕ ಜ್ಞಾನದಲ್ಲಿ ಲೋಕದ ಲೋಕದಲ್ಲಿ ಬರುವಂತ ಅವನಿಗೆ ಬರುವಂತ ಸ್ಥಾನಮಾನಗಳ ಮೇಲೆ ಅವನ ಒಂದು ವಿಚಾರಗಳು ಅತಿ ಹೆಚ್ಚಾಗಿ ಇದ್ದಿರೋದ್ರಿಂದ ಅವನು ಈ ರೀತಿಯ ಒಂದು ಕಾರ್ಯಗಳಿಗೆ ಅವನು ಒಳಪಡಿಸಿದ್ರು ಅಂತ ನೋಡ್ತೀವಿ ಸಹೋದರ ಸಹೋದರಿ ಹಂಗಿರುವಾಗ ಇನ್ನೊಂದು ಆ ಮುಖ್ಯವಾದ ವಿಷಯ ಏನಂದ್ರೆ ಆತನು ಆ ಕೊಲೆ ಮಾಡಿದ ನಂತರ ದಾವಿದನಿಂದ ದೂರ ಹೋಗಿದ್ದು ಅವನಿಗೆ ಅವನ ಜೀವನದಲ್ಲಿ ಒಂದು ತಪ್ಪನ್ನ ಮಾಡಿರೋ ಒಂದು ವಿಷಯವಾಗಿತ್ತು ಯಾಕಂದ್ರೆ ದಾವಿದನ ವಿಷಯದಲ್ಲಿ ಆತನ ತಂದೆ ಯಾವ ರೀತಿ ತಂದೆಯ ದೇವರ ಮೇಲೆ ಭರವಸೆ ಇಟ್ಟು ತಂದೆಯ ದೇವರ ಒಂದು ವಿಶೇಷಿತವಾದ ಒಂದು ಮನುಷ್ಯನಾಗಿ ಬದುಕ ಅಂತ ಅಂತ ಗೊತ್ತಿತ್ತು ಆ ಮನುಷ್ಯನ ಒಂದು ಸಲಹೆಗಳು ಆ ಮನುಷ್ಯನ ಒಂದು ಅಡ್ವೈಸ್ ಎಲ್ಲ ಇದ್ದಿರೋದ್ರಿಂದ ಅವನು ಸ್ವಲ್ಪ ಅವನ ಜೀವನದಲ್ಲಿ ರೀತಿಯ ಒಳ್ಳೆತನವನ್ನ ತೋರಿಸ್ತಾ ಇದ್ದ ಆದ್ರೆ ಈ ಘಟನೆಗಳಾದ ನಂತರ ತಂದೆಯಿಂದ ದೂರ ಆಗಿ ಆತನ ಒಂದು ಆಲೋಚನೆಗಳು ಅಥವಾ ಸಲಹೆಗಳಿಗೆ ಅವನು ದೂರವಾಗಿರೋದ್ರಿಂದ ಅವನು ಇನ್ನೂ ತಪ್ಪು ದಾರಿಯಲ್ಲಿ ಅವನು ನಡೆದನು ಅಂತ ನೋಡ್ತೀವಿ ಸೊ ಆ ರೀತಿಯ ಒಂದು ವಿಚಾರಗಳನ್ನ ನೋಡುವಾಗ ದಾಬಿದನಿಗೆ ಅಪ್ಸಲೋ ಮೇಲೆ ಇದ್ದಿದ್ದ ಪ್ರೀತಿಯನ್ನ ನಾವು ನೋಡಿದಾಗ ಸಹೋದರ ಸಹೋದರರೇ ಅದು ಕೊರತೆ ಆಗಿ ಅದು ಯಾವುದೇ ರೀತಿಯಲ್ಲಿ ಆತನು ತಪ್ಪು ಮಾಡಿದಾಗ್ಲೂನು ತಂದೆ ಆದವನು ಅವನನ್ನು ಎತ್ ಎಷ್ಟು ಪ್ರೀತಿಸ್ತೀನಿ ಎಷ್ಟು ಪ್ರೀತಿಸಿದ ಅಂತ ನೋಡ್ಬೇಕಾದ್ರೆ ಅವನು ಇಲ್ದೆ ಇವನಿಗೆ ತುಂಬಾ ದಾವಿದನಿಗೆ ತುಂಬಾ ಒಂದು ಆ ಏನಂತ ಹೇಳ್ಬೇಕಾದ್ರೆ ದುಃಖದ ಸಂಗತಿಯಾಗಿತ್ತು ಯಾಕಂದ್ರೆ ಅವನು ಅಷ್ಟು ಪ್ರೀತಿಸ್ತಾ ಇದ್ದ ಅಪ್ಸಲೋಮನ ನಾವು ನೋಡ್ತೀವಿ ಸಹೋದರ ಸಹೋದರ ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಆತನು ತಪ್ಪು ಮಾಡಿದ್ರು ಆತನ ಮಗನು ತಪ್ಪು ಮಾಡಿದ್ರು ಒಂದಷ್ಟು ಕಾಲ ಸಮಯ ಆತನಿಗೆ ಒಂದು ಶಿಕ್ಷೆಯನ್ನ ವಿಧಿಸಿ ದಾವಿದನ ಮುಂದೆ ಬಂದು ಅವನು ನಿಂತ್ಕೋಬಾರದು ಅಂತ ಒಂದು ಆಜ್ಞೆಯನ್ನ ಕೊಟ್ಟಿದ್ದ ಸೊ ಅದು ಆ ತತ್ರ ಒಂದ್ ಎರಡು ವರ್ಷ ಎರಡೂವರೆ ವರ್ಷ ತಂದೆಯ ಸಂಪರ್ಕ ಇಲ್ಲದೆ ಇರೋದ್ರಿಂದ ಇವನು ಇನ್ನ ಅತಿ ಹೆಚ್ಚಾದ ಒಂದು ತಪ್ಪಲ್ಲಿ ಮುಳುಗಿರುವ ಒಂದು ವ್ಯಕ್ತಿಯಾಗಿದ್ದ ಅಂತ ನಾವು ನೋಡ್ತೀವಿ ಸಾವಿರ ಸಾವಿರ ಸೊ ಆ ರೀತಿಯ ವಿಚಾರಗಳನ್ನ ನಾವು ನೋಡುವಾಗ ಅಪ್ಸಲೋಮನ ಒಂದು ಕುತಂತ್ರ ಏನಾಗಿತ್ತು ಅಂತ ನಾವು ಕಡೆ ಕಳೆದ ಬಾರಿಯಲ್ಲಿ ನೋಡಿದ್ವಿ ಸೊ ಅಪ್ಸಲೋಮನ ಕುತ ಕುತಂತ್ರವನ್ನ ನಾವು ನೋಡುವಾಗ ದಾವಿದನ ಕಾಲ ಸಮಯದಲ್ಲಿ ಜನರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಆದ್ರೆ ಅನೇಕ ನ್ಯಾಯಾಧಿಪತಿಗಳನ್ನ ದಾವಿದನು ಅವನ ರಾಜ್ಯ ಭಾರದಲ್ಲಿ ನೇಮಿಸಿದ್ದ ಅಂತ ನೋಡ್ತೀವಿ ಸೊ ಆ ಒಂದು ನ್ಯಾಯಾಧಿಪತಿಗಳು ಯಾವುದೋ ಎಷ್ಟೋ ವಿಷಯಗಳಲ್ಲಿ ಸರಿಯಾದ ಒಂದು ನ್ಯಾಯ ತೀರ್ಪು ಕೊಡದೆ ಇರುವಾಗ ಆ ಒಂದು ವಿಷಯ ದಾವಿದನಿಗೆ ಬರುವುದು ದಾವಿದನು ಆ ಒಂದು ಸ್ಪೆಷಲ್ ಕೇಸಲ್ಲಿ ಆ ಒಂದು ವಿಷಯಕ್ಕೆ ನ್ಯಾಯ ತೀರ್ಪನ್ನ ಕೊಡುವುದು ಅಲ್ಲಿ ಸಹಜವಾಗಿ ನಡೀತಾ ಇದ್ದಿದ್ದಂತ ಒಂದು ಪದ್ಧತಿ ಅಂತ ನೋಡಿದ್ವಿ ಸೊ ಆ ರೀತಿ ಇರುವಾಗ ದಾವಿದನು ಯಾವಾಗ ಇದ್ದಂತ ಕೆಲಸದಲ್ಲಿ ಅವನು ಅತಿ ಹೆಚ್ಚಾಗಿ ಈ ನ್ಯಾಯ ವಿಚಾರಣೆಯ ವಿಷಯದಲ್ಲಿ ಅವನು ಆಸಕ್ತಿ ಅಥವಾ ಸಮಯವನ್ನ ಕೊಡದೆ ಇರುವಾಗ ಅಲ್ಲಿ ಅಸಮಾಧಾನವು ಉಂಟಾಯ್ತು ಅಂತ ನೋಡ್ತೀವಿ ಏನ್ ಅಸಮಾಧಾನ ಉಂಟಾಯ್ತು ಅಂತ ನೋಡ್ಬೇಕಾದ್ರೆ ಅಲ್ಲಿ ನ್ಯಾಯವನ್ನ ಕೇಳಿ ಬರುವಂತ ಜನರಿಗೆ ಸರಿಯಾದ ಒಂದು ಸಮಯಕ್ಕೆ ನ್ಯಾಯ ದೊರಕತೆ ಇತ್ತು ಅಥವಾ ಸರಿಯಾದ ನ್ಯಾಯ ಸಿಗ್ತಾ ಇತ್ತು ಸಿಗ್ದೆ ಇದ್ದಿರೋದ್ರಿಂದ ಆ ಅಸಮಾಧಾನ ಪರಿಸ್ಥಿತಿಯನ್ನ ಅಲ್ಲಿ ನಿರ್ಮಾಣ ಆಯ್ತು ಅಂತ ನೋಡಿದ್ವಿ ಹಂಗಿರುವಾಗ ಸಹೋದ್ರ ಸಹೋದರರೇ ಈ ಒಂದು ವಿಷಯವನ್ನ ಅಪ್ಸಲೋಮನು ಗಮನದಲ್ಲಿ ಇಟ್ಟು ಅಲ್ಲಿ ಏನ್ ಮಾಡ್ದ ಅಂತ ನೋಡ್ಬೇಕಾದ್ರೆ ತಂದೆ ಯಾವ ರೀತಿ ಬೇಜವಾಬ್ದಾರಿಯಿಂದ ಈ ಜನಕ್ಕೆ ನ್ಯಾಯ ವಿಚಾರಣೆಯನ್ನ ಮಾಡಿ ನ್ಯಾಯವನ್ನ ಒದಗಿಸ್ಕೊಡಲ್ಲ ಆದ್ರೆ ನಾನು ನಿಮಗೆ ಎಲ್ಲಾ ಸಹಾಯವನ್ನ ಮಾಡೋದಕ್ಕೆ ಸಿದ್ಧನಾಗಿದ್ದೀನಿ ನಿಮ್ಮ ನ್ಯಾಯ ನ್ಯಾಯ ವಿಚಾರಣೆಯ ವಿಷಯಗಳಲ್ಲಿ ನಾನು ಆ ನ್ಯಾಯ ವಿಚಾರದಲ್ಲಿ ತುಂಬಾ ಒಳ್ಳೆಯ ಒಂದು ನ್ಯಾಯ ತೀರ್ಪನ್ನ ಕೊಡೋದಕ್ಕೆ ಬಲ್ಲನಾಗಿದ್ದೀನಿ ಅಂತ ಈ ರೀತಿಯ ಒಂದು ಇಮೇಜ್ನ ಜನರ ಮಧ್ಯದಲ್ಲಿ ಈತನು ಸ್ಥಾಪನೆ ಮಾಡಿದ್ದ ಅಂತ ನಾವು ನೋಡ್ತೀವಿ ಸಹೋದರ ಸಹೋದರ ಹಂಗಿರುವಾಗ ಏನಾಯ್ತು ಅಂದ್ರೆ ಅಲ್ಲಿರೋ ಜನರು ತಪ್ಪಾದ ಅರ್ಥವನ್ನ ಮಾಡಿ ಅಪ್ಸಲೋಮಿನ ಹೃದಯದ ಆಳದಲ್ಲಿದ್ದ ಕುತಂತ್ರವನ್ನ ಅರಿದೇ ಅರಿತು ಅರಿತಿರ್ದೇ ಇರುವಂತ ಜನ ಏನ್ ಮಾಡ್ತಾರಂದ್ರೆ ಆತನ ಸೌಂದರ್ಯ ಆತನ ರಾಜ್ಯಭಾರದಲ್ಲಿ ಅವನು ಮಾಡಿದಂತ ವಿಷಯಗಳು ನಾವು ಈ ಪಾಠದಲ್ಲಿ ನೋಡಿದ್ವಿ ಇಸ್ರೇಲ್ ಜನಾಂಗದಲ್ಲಿ ಈ ಕುದುರೆ ಅನ್ನೋದು ತುಂಬಾ ಒಂದು ಏನಂತ ಹೇಳ್ಬೇಕಾದ್ರೆ ಪ್ರಾಮುಖ್ಯತೆ ಇಲ್ಲದೆ ಇರುವಂತ ಒಂದು ವಿಷಯವಾಗಿತ್ತು ಆದ್ರೆ ಅಪ್ಸಲೋ ಮನೆ ಈ ಕುದುರೆಯ ಒಂದು ವಿಚಾರವನ್ನ ಇಸ್ರೇಲ್ ಜನಾಂಗದ ಮಧ್ಯದಲ್ಲಿ ತಂದು ಆ ಕುದುರೆ ಸವಾರಿಯ ಒಂದು ಏನ್ರಿ ಒಂದು ರಥವನ್ನ ಮಾಡಿ ಅವನು ಆ ಯುವರಾಜನಾಗಿದ್ದಾಗ್ಲೇನೆ ಆ ಕುದುರೆಯ ಸವಾರಿಯಲ್ಲಿ ಜನರನ್ನ ಭೇಟಿಯಾಗುವುದೆಲ್ಲ ನೋಡಿದಾಗ ಜನರಿಗೆ ಈತನೇ ಒಳ್ಳೆಯ ರಾಜನಾಗಿರೋದಕ್ಕೆ ಸಾಧ್ಯ ಅಂತ ಹೇಳಿ ಅವನ ಆಚೆ ಅವನು ಮಾಡಿದಂತ ಎಲ್ಲಾ ಕುತಂತ್ರ ಎಲ್ಲಾ ವಿಧವಾದ ವಿಷಯಕ್ಕೂ ಆ ಹಿನ್ನೆಲೆಯಲ್ಲಿ ಇರೋದು ಆತನ ಒಂದು ಕುತಂತ್ರ ಅಂತ ಗೊತ್ತಿಲ್ಲದೆ ಆ ರಾಜನನ್ನ ಆ ಒಂದು ವ್ಯಕ್ತಿಯನ್ನ ರಾಜನಾಗಿ ಈಗ ಪ್ರಮೋಟ್ ಮಾಡೋದಕ್ಕೆ ಅಲ್ಲಿ ಜನರು ಮುಂದೆ ಬಂದ್ರು ಅಂತ ನಾವು ನೋಡ್ತೀವಿ ಸಹೋದರ ಸಹೋದರನೇ ಸೊ ಈಗಿರುವಾಗ ಈ ಒಂದು ವಿಷಯದಲ್ಲಿ ನಾವು ನೋಡುವಾಗ ಸಹೋದರ ಸಹೋದರರೇ ಈ ಒಂದು ಕುತಂತ್ರದ ಒಂದು ಮನಸ್ಥಿತಿಯ ವ್ಯಕ್ತಿಗಳು ನಾವು ತುಂಬಾ ಜಾಗ್ರತೆಯಿಂದ ನೋಡುವಂತರಾಗಿರ್ತೀವಿ ಸೊ ಈ ಒಂದು ಮನಸ್ಸು ಈ ಒಂದು ಹೃದಯ ಈ ಒಂದು ಭಾವನೆಗಳು ಒಂದು ವೇಳೆ ಈ ನೂತನ ಸೃಷ್ಟಿ ಎನ್ನುವ ಈ ಒಂದು ಸಭೆಯ ಒಂದೊಂದು ಅಂಗಗಳನ್ನ ತಂದೆಯ ದೇವರು ಒಂದೊಂದು ಬಾ ಒಂದೊಂದು ಈ ಶರೀರದ ಅಂಗಾಂಗಗಳನ್ನ ಒಂದೊಂದೇ ದೇವರು ಕರೆದು ಆ ಒಂದು ಸಭೆಯ ಅಂಗ ಅಂಗವಾಗಿ ನಮ್ಮನ್ನ ಮಾರ್ಪಡೆ ಮಾಡ್ತಾ ಇರುವಾಗ ಎಷ್ಟೋ ಸಮಯಗಳಲ್ಲಿ ಈ ಅಪ್ಸಲೋಮಿನ ಆತ್ಮವು ನಾವು ಸಭೆಯ ಸಹೋದರ ಸಹೋದರಿಯರಲ್ಲಿ ಒಂದು ವೇಳೆ ಕಂಡು ಬರೋದಕ್ಕೆ ಸಾಧ್ಯತೆಗಳು ಅಧಿಕವಾಗಿರ್ತದೆ ಯಾಕೆ ಅಂತ ನೋಡ್ಬೇಕಾದ್ರೆ ಈ ಅಪ್ಸಲೋಮನ ಒಂದು ಗುಣ ಹೆಂಗೆ ಅಂದ್ರೆ ಅವನು ಅವನನ್ನ ಎಚ್ಚಲ ಪಡಿಸ್ಕೊಳ್ಳೋದು ಮಾತ್ರ ಅಲ್ಲ ಅವನಿಗೋಸ್ಕರ ಜನರನ್ನ ಸಂಪಾದನೆ ಮಾಡಿ ಅವನ ಕುತಂತ್ರವಾದ ಒಂದು ಕೆಲಸಕ್ಕೆ ಜನರ ಮುಂದೆ ಅವನು ಒಳ್ಳೆಯವನ್ನಂತ ತೋರಿಸಿ ಆದ್ರೆ ಅವನ ಒಳಾಂಗಣದಲ್ಲಿ ಯಾವುದೋ ಒಂದು ಕುತಂತ್ರದ ಮೇಲೇನೆ ಈ ಕಾರ್ಯಗಳನ್ನ ಮಾಡೋದಕ್ಕೆ ಅವನು ಮುಂದೆ ಬರೋ ವಿಷಯಗಳನ್ನ ನಾವು ನೋಡ್ಬೇಕಾಗಿದೆ ತುಂಬಾ ಜಾಗ್ರತೆಯಿಂದ ಸಹೋದರ ಸಹೋದರಿ ಸೊ ಇದು ಉದಾಹರಣೆಗೆ ನಾವು ಸ್ವಲ್ಪ ಆಲೋಚನೆ ಮಾಡುವಾಗ ಪ್ರಾಕ್ಟಿಕಲ್ ಆಗಿ ನಮ್ಮ ಒಂದು ಐಕ್ಯತೆಯಲ್ಲೂ ಕೂಡ ಯಾವ ರೀತಿಯ ಒಂದು ವಿಚಾರಗಳನ್ನ ನಾವು ಗಮನಕ್ಕೆ ನಾವು ತರಬೇಕು ಅಂದ್ರೆ ಯೇಸು ಕ್ರಿಸ್ತನು ಒಬ್ಬನೇ ನಮ್ಮ ತಲೆಯಾಗಿದ್ದಾರೆ ಅಲ್ವಾ ನಮ್ಮ ಒಂದು ಈ ಒಂದು ಸಭೆಗೆ ಆತನೇ ತಲೆಯಾಗಿದ್ದಾರೆ ಅಂತ ನೋಡಿದ್ವಿ ಹಂಗಿರುವಾಗ ಬೇರೆ ಎಲ್ಲಾನು ಈ ಒಂದು ಶರೀರದ ಅಂಗಗ ಅಂಗ ಅಂಗಗಳಾಗಿದ್ದೀವಿ ಆ ಅಂಗ ಆ ಒಂದು ಒಂದೊಂದು ದೇಹದ ಅಂಗ ಅಂಗಾಂಗಗಳು ಎಲ್ಲಾನು ಕ್ರಿಸ್ತನೆಂಬ ತಲೆಗೆ ಅಧೀನರಾಗಿರಬೇಕು ಸೊ ಅದರಿಂದ ಈ ಅಧೀನತೆಯನ್ನ ಯೋಚನೆ ಮಾಡುವಾಗ ಈ ಒಂದು ಅಧೀನತೆಯಲ್ಲಿ ಇರುವ ಒಬ್ಬೊಂದು ಸಹೋದರ ಸಹೋದರರು ತಮ್ಮದೇ ಆದಂತ ಯಾವುದೇ ಶಕ್ತಿ ಬಲ ಬಲದ ಮೇಲೆ ಹೆಚ್ಚಳ ಪಡೆದೇ ಇರುವಂತದ್ದೇ ಒಂದು ಪ್ರಾಮುಖ್ಯತವಾದ ಒಂದು ವಿಷಯವಾಗಿದೆ ಸಹೋದರ ಸಹೋದರ ಸೊ ಆ ರೀತಿಯ ಕಾರ್ಯಗಳನ್ನ ನೋಡುವಾಗ ಎಷ್ಟೋ ಸಮಯಗಳಲ್ಲಿ ನಾವು ಈ ಅಪ್ಸಲೋಮ್ ಆತ್ಮವು ಇರುವ ವ್ಯಕ್ತಿಗಳನ್ನ ಅಥವಾ ಈ ಒಂದು ಅಪ್ಸಲೋಮ್ ಒಂದು ಆತ್ಮವು ಇರುವಂತ ಸಹೋದರಗಳನ್ನ ಸಹೋದರಿಗಳನ್ನ ನಾವು ಸಭೆಯ ಒಂದು ಐಕ್ಯತೆಯಲ್ಲಿ ನೋಡಕ್ಕೆ ಸಾಧ್ಯ ಅಂತ ನೋಡ್ತೀವಿ ಯಾಕೆ ಅಂದ್ರೆ ಅವರು ಸಭೆಯ ಒಂದು ವಿಚಾರಗಳನ್ನ ತಗೊಂಡಾಗ ತಮಗೆ ಇರುವಂತ ಒಂದಷ್ಟು ಲೋಕದ ಆತ್ಮವು ಅವ್ರಿಗಿರುವಂತ ಒಂದಷ್ಟು ಆಸೆ ಅಭಿಲಾಷೆಗಳು ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಈ ಒಂದು ಆಸೆ ಅಭಿಷ ಅಭಿಲಾಷೆಗಳನ್ನ ಪೂರೈಸಬೇಕು ಅಥವಾ ಅದೇ ಒಂದು ವಿಷಯದಲ್ಲಿ ನಾನು ನಡಿಬೇಕು ಅಂತ ಪ್ಲಾನ್ ನಡಿಬೇಕು ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಜನರನ್ನ ಅಥವಾ ಆತನ ಅವರ ಜೊತೆ ಇರುವಂತ ಸಹೋದರ ಸಹೋದರಿನ ಅವರು ಕುತಂತ್ರವಾಗಿ ಅವರ ಕಡೆ ಸೆಳೆಯೋದನ್ನ ನಾವು ನೋಡ್ತೀವಿ ಸೊ ಈ ರೀತಿಯ ವಿಚಾರಗಳ ನಡೆದಾಗ್ಲೇನೆ ಸಭೆಯ ಒಂದು ವಿಚಾರದಲ್ಲಿ ಅನೇಕ ಏನ್ರಿ ಡಿಫ್ರೆನ್ಸಸ್ಸು ಅನೇಕ ಮಂದಿಗಳು ಒಬ್ಬೊಬ್ರು ಒಂದೊಂದ್ ಕಡೆ ಹೋಗುವಂತ ವಿಷಯಗಳೆಲ್ಲ ನೋಡ್ತೀವಿ ಯಾಕೆ ಅಂದ್ರೆ ಸಭೆಯ ಸಹೋದರ ಸಹೋದರರು ಕ್ರಿಸ್ತನನ್ನ ತಲೆಯಾಗಿ ಇನ್ನೂ ಸ್ವೀಕಾರ ಮಾಡದೆ ಯಾರು ಅವರಿಗೆ ಆಚೆ ತೋರ್ವಿಕೆಯಲ್ಲಿ ತುಂಬಾ ಬಲಿಷ್ಠರಾಗಿ ತುಂಬಾ ಸೌಂದರ್ಯವಂತರಾಗಿ ತುಂಬ ಟ್ಯಾಲೆಂಟೆಡ್ ಆಗಿದ್ದಾರೋ ಅವ್ರನ್ನ ಒಳ್ಳೆಯವರು ಅನ್ಕೋತದೆ ಅಲ್ವಾ ಒಂದು ವೇಳೆ ಸಹೋದರ ಸಹೋದರ ಆ ಒಂದು ಗುಣಸ್ಥಿತಿಗಳನ್ನ ನಾವು ತುಂಬಾ ಕುಲಂಕುಷವಾಗಿ ನೋಡುವಂತದ್ದಾಗಿದೆ ಸಭೆಯ ಐಕ್ಯತೆಗೆ ಯಾರು ವಿರುದ್ಧವಾಗಿ ಅಲ್ಲಿ ಕಾರ್ಯಾಚರಣೆ ಮಾಡ್ತಾರೋ ಅದೆಲ್ಲಾನು ದೇವರ ವಿರುದ್ಧವಾಗಿ ಮಾಡುವಂತದ್ದಾಗಿದೆ ಅಂತ ನಾವು ನೋಡ್ಬೇಕು ಸಹೋದರಿ ಸೊ ಆ ರೀತಿಯ ವಿಚಾರಗಳಲ್ಲಿ ಅಪ್ಸಲೋಮನಿಗೆ ಏನು ಒಂದು ವಿಷಯ ಗೊತ್ತಾಯ್ತಂದ್ರೆ ಆತನ ತಂದೆಯ ಮನಸ್ಸಲ್ಲಿ ಅಪ್ಸಲೋಮನು ಆತನನ್ನ ಆತನ ಆತನ ಆದ ನಂತರ ರಾಜನಾಗಿ ಮಾಡೋದಿಕ್ಕೆ ಅಪ್ಸಲೋಮನನ್ನ ದಾವಿದನು ಯೋಚನೆ ಮಾಡಿರ್ಲಿಲ್ಲ ಅಂತ ಸ್ವಲ್ಪ ವಿಷಯಗಳು ಆತನಿಗೆ ಗೊತ್ತಾಯಿತು ಅದರಿಂದಾನೆ ಆತ ಏನು ಮಾಡ್ದ ಅಂದ್ರೆ ಈ ಕುತಂತ್ರವನ್ನ ಮಾಡಿ ಸಹೋದರ ಸಹೋದರರೇ ಅಲ್ಲಿ ಅನೇಕ ವಿಷಯಗಳಲ್ಲಿ ದೇವರ ವಿರುದ್ಧವಾಗಿಯೇ ನಡೆಯೋದಕ್ಕೆ ಅವನು ಪ್ರಾರಂಭ ಮಾಡಿದ್ದು ಅಂತಾನು ನಾವು ನೋಡ್ತೀವಿ ಸಹೋದರ ಸಹೋದರ ಕಡೆಯದಾಗಿ ಯಾವ ಒಂದು ಆಲೋಚನೆ ಆತನ ಹೃದಯದ ಆಳದಲ್ಲಿತ್ತೋ ಆಲೋಚನೆ ಈಗ ನಿಜ ರೂಪಕ್ಕೆ ಬಂದು ಅವನು ರಾಜನಾಗಿ ಅವನನ್ನೇ ಅವನು ನೇಮಕ ಮಾಡಿಕೊಳ್ಳುವ ಒಂದು ವಿಷಯವನ್ನ ನಾವು ಸತ್ಯವೇದದಲ್ಲಿ ನೋಡುವಂತರಾಗಿದ್ವಿ ಸಹೋದರ ಸಹೋದರ ಈ ಒಂದು ಸ್ವಾರ್ಥತೆಯಲ್ಲಿ ಅನೇಕ ಜನರನ್ನ ಅವನು ಹೇಮಾರಿಸ್ತ ಅನೇಕ ಜನರ ವಿರುದ್ಧವಾಗಿ ನಡ್ಕೊಂಡ ಅದು ಮಾತ್ರವಲ್ಲ ಆತನನ್ನ ಅತಿ ಹೆಚ್ಚಾಗಿ ಪ್ರೀತಿಸಿದ ಆತನ ತಂದೆಯನ್ನು ದಾವಿದನನ್ನು ಅವನು ಅನೇಕ ಸಂಕಷ್ಟಕ್ಕೆ ಒಳಪಡಿಸ್ತಾ ಅಂತ ನೋಡ್ತಿದ್ವಿ ಸಹೋದರ ಸೊ ಈ ಒಂದು ವಿಷಯದಲ್ಲಿ ನಾವು ನೋಡುವಾಗ ಅಲ್ಲಿ ನೋಡುವಾಗ ಈಗ ಅಪ್ಸಲೋಮನ ಒಂದು ಸೈನ್ಯ ದೊಡ್ಡದಾಗ್ತಾನೆ ಬಂತು ದಾವಿದನ ಸೈನ್ಯ ಚಿಕ್ಕದಾಗ್ತಾನೆ ಬಂತು ಅಂತ ನೋಡ್ತಿದ್ವಿ ಯಾಕಂದ್ರೆ ಅಪ್ಸಲೋಮು ಈಗ ರಾಜಭಾರವನ್ನ ಮಾಡೋದಕ್ಕೆ ಆಚೆ ಅವರು ಜನ ನೋಡಿದಲ್ಲಾನು ಆತನ ಸೌಂದರ್ಯ ಆತನ ಒಂದು ಏನ್ರಿ ಆತನು ಇರು ಆತನ ಇರುವಂತ ದೇಹ ಹೊರಾಂಗಣದಲ್ಲಿ ಅವನು ಒಂದು ಒಳ್ಳೆಯ ಅರಸನಂದು ಆ ಸಮಯದ ಇಸ್ರೇಲ್ ಜನರು ಅವ್ರನ್ನ ಸ್ವೀಕಾರ ಮಾಡಿದ್ರು ಅಂತ ನಾವು ನೋಡ್ತೀವಿ ಸೌಧ ಸಹೋದರ ಸೊ ಇಂತ ಸಮಯದಲ್ಲಿ ನಾವು ನೋಡುವಾಗ ಆ ಒಂದು ಇಸ್ರೇಲ್ ಅಪ್ಸಲೋಮಿಗೆ ಈಗ ಅತಿ ಬಲಿಷ್ಠನಾಗಿ ಅಪ್ಸಲೋಮ್ ಇದ್ದ ಅತಿ ಒಂದು ಏನ್ರಿ ತುಂಬಾ ವೀಕ್ ಆಗಿ ಆತನ ತಂದೆಯಾದ ಇದ್ದ ಅಂತ ಎರಡು ವಿಚಾರಗಳನ್ನ ನಾವು ಗಮನ ಕೊಟ್ಟಾಗ ಸಹೋದರ ಸಹೋದರರೇ ಕಡೆಗೆ ದೇವರು ಯಾರನ್ನ ಅಲ್ಲಿ ಸಮರ್ಪಣೆಯನ್ನ ಅವರು ಸ್ವೀಕಾರ ಮಾಡ್ಕೊಂಡ್ರೋ ಯಾರ ಮೇಲೆ ಅವರ ಪರಿತ್ರಾತ್ಮನ ಒಂದು ಶಕ್ತಿಯನ್ನ ಅವರು ಕೊಟ್ರೋ ಸಹೋದರ ಸಹೋದರರೇ ಆವಾಗ ಕೊಟ್ಟಿದ್ರೋ ಅದು ದಾವಿದನು ಅಂತ ಗೊತ್ತು ಅದರಿಂದ ಈ ಒಂದು ಯುದ್ಧದಲ್ಲಿನು ಅಪ್ಸಲೋಮಗೂ ದಾವಿದನಿಗೂ ಅಂತ ಹೇಳೋದಕ್ಕಿಂತ ಅಪ್ಸಲೋಮಿಗೆ ಸೇರಿದಂತ ಜನರಿಗೂ ಏನ್ರಿ ದಾವಿದನ ಒಂದು ಜನರಿಗೂ ಇರುವ ಇದ್ದಂತ ಒಂದು ವ್ಯತ್ಯಾಸಗಳನ್ನ ನಾವು ನೋಡಬೇಕ ನೋಡಬೇಕಾಗಿದೆ ಸಹೋದರ ಸಹೋದರೇ ಸೊ ಆ ರೀತಿಯ ವಿಚಾರಗಳನ್ನ ನೋಡುವಾಗ ಈ ಒಂದು ವಿಚಾರಗಳಲ್ಲಿ ನಾವು ನೋಡುವಂತದ್ದಾಗಿ ನೋಡುವಂಥದ್ದು ಏನಾಗಿದೆ ಅಂದ್ರೆ ಇನ್ನೊಂದು ಮುಖ್ಯವಾದ ಒಂದು ವಿಘಟನೆಯನ್ನ ಮಾಡಬಹುದು ಏನಪ್ಪಾ ಅಂದ್ರೆ ಜನರು ಮೆಚ್ಚಿದಂತ ಒಬ್ಬ ಒಬ್ಬ ರಾಜನು ಜನರು ಅವ್ರನ್ನ ಮೆಚ್ಚ ಮೆಚ್ಚಿಸಿ ಅವರ ಒಂದು ಸೌಂದರ್ಯ ಅವರ ವಾಕ್ಯಗಳು ಅವರ ಒಂದು ಕೃತ್ಯಗಳು ಇದೆಲ್ಲಾನು ಜನರು ಅವ್ರನ್ನ ನೋಡಿದ ದೃಷ್ಟಿ ಯಾವ ರೀತಿ ಇತ್ತು ಅಂದ್ರೆ ಒಂದು ಕೆಟ್ಟಯ ಕೆಟ್ಟ ಮನಸ್ಥಿತಿ ಇರೋನು ಅಥವಾ ಅವನಲ್ಲಿ ತಪ್ಪಾದ ಆಲೋಚನೆ ಇದ್ರು ಅವನು ಜನರನ್ನ ಯಾವ ರೀತಿ ನೋಡಿದ್ರು ಅಂದ್ರೆ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ ಜನರು ಆ ಒಂದು ಗುಣ ಸ್ವಭಾವಗಳನ್ನ ಏನ್ ಮಾಡಿದ್ರಂತೆ ಅಲ್ಲಿ ಪ್ರೀತಿಸಿದ್ರು ಅಂತ ನೋಡ್ತೀವಿ ಆದ್ರೆ ಅಫ್ಸಲೋಮ್ ಇರುವಂತ ಕ್ಯಾರೆಕ್ಟರ್ಗು ಕ್ಯಾರೆಕ್ಟರ್ ಅನ್ನ ನೋಡ್ಬೇಕಾದ್ರೆ ಅಲ್ಲಿ ಒಬ್ಬ ವ್ಯಕ್ತಿ ಬಲಿಷ್ಠನಾಗಿ ದೇವರ ಹೃದಯಕ್ಕೆ ಮೆಚ್ಚುಗೆಯಾಗಿ ನಡೆಯೋದಕ್ಕೆ ಪ್ರಯತ್ನ ಪಟ್ರು ಸಹೋದರ ಸಹೋದರನೇ ಅವನ ಭಾವನೆಗಳು ಅವನ ಒಂದು ಕೆಲಸಗಳು ಅವನ ಒಂದು ಎಲ್ಲಾ ರೀತಿಯ ಕಾರ್ಯಗಳೆಲ್ಲ ನೋಡುವಾಗ ಸಹೋದರ ಸಹೋದರೇ ಅದು ದಾವಿದನಿಗೆ ವಿರುದ್ಧವಾಗಿತ್ತು ಅಂತಾನೆ ನೋಡ್ತಿದ್ವಿ ಯಾಕಂದ್ರೆ ಸಾವಿದನು ಇನ್ನೊಂದು ಕಡೆ ಯಾವ ರೀತಿ ಇದ್ನು ಅಂತ ನೋಡ್ಬೇಕಾದ್ರೆ ದೇವರಿಗೆ ಭಯ ಪಡುವಂತ ಒಂದು ವ್ಯಕ್ತಿಯಾಗಿದ್ದ ಅದು ಮಾತ್ರವಲ್ಲ ಆತನು ಯಾವಾಗ ಬಲಹೀನತೆಯಲ್ಲಿ ತಪ್ಪು ಮಾಡಿದ್ನೋ ಆವಾಗ ಸಂಪೂರ್ಣವಾದ ಒಂದು ಪಶ್ಚಾತ್ತಾಪವನ್ನ ಪಟ್ಟು ಅವನು ಮತ್ತೆ ಆ ಪಾಪವನ್ನ ಮಾಡದೇ ಇರೋದಿಕ್ಕೆ ಅವನ ಪ್ರಯತ್ನಗಳು ಇತ್ತು ಅಂತ ನಾವು ನೋಡ್ತೀವಿ ಹಂಗಿರುವಾಗ ಇಲ್ಲಿ ಏನಂತ ಹೇಳ್ತಾರಂದ್ರೆ ಅದು ಅರಸನಾಗಿರ್ಲಿ ಅದು ಯಾರಾದ್ರೂ ಈ ಲೋಕದಲ್ಲಿ ಯಾರೇ ಮಕ್ಕಳಾಗಿರ್ಲಿ ಒಂದು ವಿಷಯ ಹೇಳ್ತಾರೆ ಏನಂದ್ರೆ ಅಲ್ಲಿ ತನ್ನನ್ನ ಅಲ್ಲಿ ನೀವು ನೋಡ್ಬೇಕಾದ್ರೆ ಅಹ್ ಏನಂತ ಹೇಳ್ತಾರಂತ ನೋಡ್ಬೇಕಾದ್ರೆ ಯಾವ ರೀತಿ ಮಕ್ಕಳು ತಂದೆಯನ್ನ ತಾಯಿಯನ್ನ ಈ ಕಡೆಯ ಕಾಲದಲ್ಲಿ ಅವರು ನೋಡ್ಕೊಡ್ತಾರೋ ಅಥವಾ ಅವ್ರಿಗೆ ಬೇಕಾಗಿರುವಂತ ಎಲ್ಲಾ ಸೌಲ ಸವಲತ್ತುಗಳನ್ನ ಮಾಡ್ಕೊಡ್ತಾರೋ ಅವರು ಏನ್ರಿ ತುಂಬಾ ಮುಖ್ಯವಾದ ಒಂದು ವಿಷಯವಾಗಿದೆ ಅಂತ ನೋಡ್ತೀವಿ ಸೊ ಈ ಒಂದು ಕಾಂಟ್ರಾಸ್ಟ್ ಅಂತ ನೋಡ್ಬೇಕಾದ್ರೆ ಅಲ್ಲಿ ಅಪ್ಸಲೋಮನು ಇರುವ ಕಾಂಟ್ರಾಸ್ಟ್ ಏನಂದ್ರೆ ಆಚೆ ತೋರುವಿಕೆಯಲ್ಲಿ ಜನ ಆತನನ್ನ ಮೆಚ್ಚಿ ಆತನನ್ನ ಅರಸನ ಮಾಡಲು ಅವ್ರ ನೇಮಕ ಮಾಡಿಬಿಟ್ರು ಆದ್ರೆ ಸಹೋದರ ಸಹೋದರರೇ ಅದೇ ರೀತಿಯಲ್ಲಿ ದೇವರನ್ನ ಮೆಚ್ಚಿಸುವ ಯೇಸುಕ್ರಿಸ್ತನ ಗುಣ ಸ್ವಭಾವಗಳು ಯಾವ ರೀತಿ ಇತ್ತು ಅಂತ ನಾವು ನೋಡಿದೀವಿ ಅದರಿಂದ ಆ ಗುಣ ಸ್ವಭಾವಗಳನ್ನ ನೋಡೋದಕ್ಕಿಂತ ಮುಂಚೆ ಯಾವ ರೀತಿ ದೇವರ ಒಂದು ಹಸ್ತಾಕ್ಷದಲ್ಲಿ ಅಥವಾ ದೇವರ ಕೈ ಕೆಳಗೆ ಅವನು ತನ್ನನ್ನೇ ಒಪ್ಪಿಸಿಕೊಟ್ಟು ದೇವರ ಒಂದು ಆ ಶಿಕ್ಷೆಗೆ ಕಾಯುವಂತ ವ್ಯಕ್ತಿಯಾಗಿದ್ದ ಅಂತ ದಾವಿದಳನ್ನ ನೋಡ್ತೀವಿ ಸಹೋದರ ಸಹೋದರ್ರೆ ಸೊ ಆ ರೀತಿ ಇರುವಾಗ ಇಲ್ಲಿ ಹೇಳ್ತಾರೆ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತ ಹೇಳ್ತಾರೆ ಅಂತ ನೋಡ್ಬೇಕಾದ್ರೆ ಒಂದು ಮನುಷ್ಯನು ಸಾಧಾರಣವಾಗಿ ಒಂದು ಪುರುಷನು ಆತನ ಜೀವದ ಒಂದು ಅನುಭವದಿಂದ ಅವನಿಗೆ ಬೇಕಾಗಿರುವಂತ ಒಂದು ಬಿಸ್ನೆಸ್ ಆಗಿರ್ಲಿ ಕೆಲಸವನ್ನ ಮಾಡೋದಕ್ಕೆ ಅವನಿಗೆ ಎಲ್ಲಾ ಅರ್ಹತೆಯನ್ನ ಅಲ್ಲಿ ಇರೋದನ್ನ ನಾವು ನೋಡ್ತೀವಿ ಸಹೋದರ ಸಹೋದರ ಸೊ ಆ ರೀತಿಯ ಒಂದು ಬೆಳವಣಿಗೆಯಲ್ಲಿ ನಮ್ಮ ಮಕ್ಕಳನ್ನ ನಾವು ನಡೆಸಬೇಕು ಅನ್ನೋದು ಸತ್ಯವೇದದಲ್ಲಿ ತುಂಬಾ ಮುಖ್ಯವಾದ ಒಂದು ವಿಚಾರಗಳನ್ನ ನಮ್ಗೆ ಹೇಳ್ಕೊಡ್ತಾರೆ ಅಲ್ವಾ ಸೊ ಅಲ್ಲಿ ನೋಡುವಾಗ ಸೋದರ ಸಹೋದರರೇ ಆ ಮಗನಿಗೋ ಮಗಳಿಗೋ ಅವರು ನಡೆಯುವಂತ ದಾರಿಯನ್ನ ಸರಿಯಾಗಿ ತೋರಿಸಿ ಸಿದ್ಧಪಡಿಸಿ ಅವರು ದೇವರ ಭಯದಿಂದ ಅವರು ನಡ್ಕೊಂಡ್ರೆ ಸಹೋದರ ಸಹೋದರರೆ ನಾವು ಏನು ವಿಚಾರಗಳನ್ನ ನೋಡ್ಬೋದು ಅಂತ ನೋಡ್ಬೇಕಾದ್ರೆ ಈ ರೀತಿಯ ಒಂದು ಏನ್ರಿ ಡೆವಲಪ್ಮೆಂಟು ಒಬ್ಬ ಒಂದು ಮಗನಲ್ಲಿದ್ರೆ ನಿಜವಾಗ್ಲು ಅರವತ್ತು ವಯಸ್ಸು ತನಕ ಎಡುವು ಬೀಳದೆ ಒಂದು ಒಳ್ಳೆಯ ಕ್ರೈಸ್ತರಾಗಿ ಇರೋದಕ್ಕೆ ಸಾಧ್ಯ ಅಂತಾನೂ ನಾವು ನೋಡ್ತೀವಿ ಸಹೋದರ ಸಹೋದರರೇ ಸೊ ಹಂಗಿರುವಾಗ ಈ ವಿಷಯವನ್ನ ನೋಡುವಾಗ ಈ ಒಂದು ವಿಷಯವನ್ನ ನಾವು ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು ಮಾಡ್ಕೋಬಾರದು ಅನ್ನೋದೇ ತುಂಬಾ ಮುಖ್ಯ ಯಾಕೆ ಅಂತ ನೋಡ್ಬೇಕಾದ್ರೆ ಈ ಒಂದು ವಿಷಯವು ನಾವು ನೋಡುವಾಗ ಸಹೋದರ ಸಹೋದರೇ ಮಕ್ಕಳು ಅವರ ಭವಿಷ್ಯವನ್ನ ಅವರೇ ರೂಪಿಸ್ಕೋಬೇಕು ಅವರಲ್ಲಿರುವಂತ ಕೊರತೆಗಳನ್ನ ಅವರೇ ಕಂಡು ಹಿಡಿದು ಅದರಲ್ಲಿ ಸರಿಪಡಿಸ್ಕೋಬೇಕು ಇದೆಲ್ಲನೂ ನಾವು ಆ ಈ ಒಂದು ಸಮಯದಲ್ಲಿ ನಾವು ನಮ್ಮನ್ನ ಜ್ಞಾಪಕಕ್ಕೆ ತಂದ್ಕೊಳ್ಳುವಂತ ಒಂದು ವಿಷಯವಾಗಿದೆ ಆದ್ರೆ ಸಹೋದರ ಸಹೋದರರೇ ಈ ಒಂದು ವಿಷಯಗಳು ಬಂದಾಗ ಹಂಗಾದ್ರೆ ಹೆತ್ತಿದ ತಂದೆ ತಾಯಿಗೆ ಯಾವ ರೀತಿಯ ಒಂದು ವಿಷಯವನ್ನ ಮಾಡಬೇಕು ಅನ್ನೋ ಒಂದು ಅರ್ಹತೆ ಅವ್ರಿಗೆ ಇಲ್ವಾ ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ ಮಕ್ಕಳಿಗೆ ಇರುವ ಮಕ್ಕಳಿಗೆ ತಂದೆ ತಾಯಿಯಾಗಿ ಇರುವಂತ ನಾವು ಮಾಡುವಂತ ಮುಖ್ಯವಾದ ಕಾರ್ಯ ಏನಂದ್ರೆ ದೇವರಿಗೆ ವಿದಯನಾಗಿ ದೇವರಿಗೆ ಸಂಪೂರ್ಣವಾದ ಹೃದಯದಿಂದ ಒಂದು ಪ್ರಾರ್ಥನೆಯನ್ನ ಮಾಡಬೇಕು ಅಂತಾನೆ ನಾವು ಈ ದಿನದಲ್ಲಿ ಕೇಳ್ಕೊತೀವಿ ಸಹೋದರ ಸೊ ಆ ರೀತಿ ವಿಚಾರಗಳನ್ನ ನೋಡ್ಬೇಕಾದ್ರೆ ಸಹೋದರ ಸೌಧರೇ ಇಲ್ಲಿ ಮಕ್ಕಳು ತನ್ನಾಗಿ ತಾನೇ ಒಂದಷ್ಟು ನಿರ್ಧಾರಗಳನ್ನ ತಗೊಂಡು ಒಂದು ಏನ್ರಿ ಸ್ವಯಂ ಜೀವಿತವಾಗಿ ಸೆಲ್ಫ್ ಮೇಡ್ ಮ್ಯಾನ್ ಅಂತಾರೆ ಯಾರೂ ಅವನ ಹಿಂದೆ ಒಂದು ಸಪೋರ್ಟ್ ಇಲ್ಲದೆ ಅವನು ಅನುಭವದಿಂದ ಬೆಳಿತಾನಲ್ಲ ಅದು ತುಂಬಾ ಒಳ್ಳೆಯ ಒಂದು ಬೆಳವಣಿಗೆ ಆಗಿರ್ತದೆ ಯಾವ ತಪ್ಪನ್ನು ಮಾಡೋದಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ವಿಷಯದಲ್ಲಿ ನಮ್ಗೆ ಹೇಳ್ತಾರೆ ಸಹೋದರ ಸಹೋದರೇ ಆದ್ರೆ ಆ ರೀತಿಯ ವಿಚಾರಗಳನ್ನ ಯೋಚನೆ ಮಾಡುವಾಗ ಹಂಗಾದ್ರೆ ತಂದೆ ತಾಯಿಗೆ ಯಾವ ರೀತಿಯ ಹಕ್ಕುನು ಇಲ್ಲವಾ ಮಕ್ಕಳನ್ನ ನಡೆಸ್ಬೇಕು ಅಂತ ಒಂದು ಪ್ರಶ್ನೆ ಹಾಕಿದಾಗ ಸಹೋದರ ಸಹೋದರರೇ ಸಭೆಯ ಯಜಮಾನನಾಗಿರುವಂತ ತಂದೆಗೆ ಅತಿ ಹೆಚ್ಚಾದ ಒಂದು ಏನ್ರಿ ಜವಾಬ್ದಾರಿಯನ್ನ ನಾವು ಕೊಡ್ಬೇಕಾಗಿದೆ ಅಂತ ನೋಡ್ತೀವಿ ಎಷ್ಟೋ ವರ್ಷ ಕಾಲ ಲೋಕದಲ್ಲಿ ಇದು ತೀರಾ ಈ ಒಂದು ವಿಚಾರಗಳು ನಮ್ಮ ಜ್ಞಾಪಕಕ್ಕೆ ಬರಲ್ಲ ಆದ್ರೆ ಕ್ರಿಸ್ತನಲ್ಲಿ ಬಂದ ನಂತರನು ಸಹೋದರ ಸಹೋದರರೇ ನಮಗೆ ಈ ತಂದೆಯ ಸ್ಥಾನವು ತಾಯಿಯ ಸ್ಥಾನವು ಎಷ್ಟು ಒಂದು ಉನ್ನತವಾದದ್ದು ಪವಿತ್ರವಾದದ್ದು ಅಂತ ನಮಗೆ ಗೊತ್ತಿಲ್ಲದಿರುವ ಒಂದು ಪರಿಸ್ಥಿತಿಯಲ್ಲಿ ನಾವು ಇದ್ವಿ ಸಹ ಯಾಕೆ ಅಂತ ನೋಡ್ಬೇಕಾದ್ರೆ ಒಬ್ಬ ತಂದೆ ಆದನು ಆ ಕುಟುಂಬಕ್ಕೆ ಎಲ್ಲಾ ವಿಧವಾದ ಏನಂತ ಕೊಡ್ಬೇಕಂತೆ ಪ್ರೊಟೆಕ್ಷನ್ ಕೊಡ್ಬೇಕು ಆ ಒಂದು ಆ ಒಂದು ಪ್ರೊಟೆಕ್ಷನ್ ನ ಕೊಡೋ ಕೊಡುವ ಒಂದು ಕಾರ್ಯವನ್ನ ಅವನು ಮಾಡ್ಬೇಕು ಅಂತ ನೋಡ್ತೀವಿ ಆತನ ಹೆಂಡತಿ ಮಕ್ಕಳಿಗೆ ಬೇಕಾಗಿರುವಂತ ಅಗತ್ಯವಾದ ವಿಷಯಗಳಲ್ಲಿ ಅವನು ಅವ್ರನ್ನ ಅವ್ರನ್ನ ಅವ್ರಿಗೆ ಬೇಕಾಗಿರುವಂತದ್ನ ಕೊಡ್ಬೇಕು ಅಂತಾನು ನಾವು ನೋಡ್ತೀವಿ ಸಹೋದರ ಸಹೋದರೇ ಸೊ ಈ ರೀತಿಯ ವಿಚಾರಗಳನ್ನ ನಾವ್ ನೋಡ್ಬೇಕಾದ್ರೆ ಸಹೋದರ ಸಹೋದರೇ ಈ ವಚನಗಳನ್ನ ಹೇಳುವಾಗ ಸೊ ಮಕ್ಕಳನ್ನ ಸರಿಯಾದ ರೀತಿಯಲ್ಲಿ ನಡೆಸುವಂತದ್ದು ತಂದೆ ತಾಯಿಯರ ಮುಖ್ಯವಾದ ಕೆಲಸ ಅಂತ ನಾವು ನೋಡೋರಾಗಿದ್ವಿ ಯಾಕೆ ಅಂದ್ರೆ ಈ ವಿಷಯದಲ್ಲಿ ನಾವು ಯಾವಾಗ ಸ್ವಲ್ಪ ತಪ್ಪುಗಳನ್ನ ಮಾಡಕ್ಕೆ ಪ್ರಯತ್ನ ಮಾಡ್ತೀವೋ ಆವಾಗ ನಾವು ಬೆಳಿತಾ ಬೆಳಿತಾ ಆ ತಪ್ಪುಗಳು ನಮ್ಮನ್ನ ಇನ್ನ ಅತಿ ಪಾ ಹೆಚ್ಚಾದ ಪಾಪವನ್ನ ಮಾಡೋದಿಕ್ಕೆ ಪ್ರೇರಣೆ ಮಾಡ್ತದೆ ಅಂತಾನು ನಾವು ನೋಡುವಂತರಾಗಿದ್ದೀವಿ ಸಹೋದರ ಸಹೋದರೇ ಸಹ ರೀತಿಯ ವಿಚಾರಗಳನ್ನ ನಾವು ನೋಡ್ಬೇಕಾದ್ರೆ ಸಹೋದರ ಸಹದರೇ ಎಲ್ಲಾ ಸಮಯದಲ್ಲೂ ನೀತಿಯನ್ನ ಕಾಪಾಡಿಕೊಳ್ಳುವಂತ ಜನರಾಗಿ ನಾವು ಇರಬೇಕು ಅಂತ ನೋಡ್ತೀವಿ ಸೊ ಈ ವಿಚಾರಗಳನ್ನ ನೋಡ್ಬೇಕಾದ್ರೆ ಇನ್ನೊಂದು ಮುಖ್ಯವಾದ ಅಗತ್ಯವಾದ ಒಂದು ಕಾರ್ಯ ಏನು ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರ ಈ ಮದುವೆ ಅಂತ ಬಂದಾಗ ಆ ವರಣು ವಧುವನ್ನು ಅವರು ಸೆಲೆಕ್ಟ್ ಮಾಡೋ ವಿಷಯ ಇದೆಯಲ್ಲ ಅದು ತುಂಬಾ ಮುಖ್ಯವಾದದ್ದು ಅಂತ ಇಲ್ಲಿ ನಮಗೆ ಹೇಳ್ತಾರೆ ಸಹೋದರ ಸಹೋದರ ಯಾಕೆ ಅಂತ ನೋಡ್ಬೇಕಾದ್ರೆ ಆ ಒಂದು ನಿರ್ಧಾರವು ನಮ್ಮ ಜೀವನವನ್ನ ಸಂಪೂರ್ಣವಾಗಿ ಅದು ಏನ್ ಮಾಡಕ್ಕಾಗತ್ರಿ ಅದು ಬದಲಾವಣೆ ಮಾಡೋದಕ್ಕೆ ಸಾಧ್ಯವಾಗತ್ತೆ ಅಂತಾನು ನಾವು ನೋಡ್ಬೇಕು ಸೋದರ ಸಹೋದರ ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಮಕ್ಕಳ ಭವಿಷ್ಯವು ಅವರು ರೂಪಿಸ್ಕೊಳ್ಳೋದು ಒಳ್ಳೇದೇ ಆದ್ರೆ ತಂದೆ ತಾಯಿಗೆ ಇರುವಂತ ಜವಾಬ್ದಾರಿಯನ್ನ ವಚನವು ನಮ್ಗೆ ಅತಿ ಹೆಚ್ಚಾಗಿ ಸತ್ಯವೇದಲ್ಲಿದೆ ಆದ್ರೂ ಒಂದೆರಡು ವಚನಗಳನ್ನ ಓದೋಣ ಆ ಅಲ್ಲಿ ನಾವು ಏನಪ್ಪಾ ನೋಡ್ತೀವಿ ಅಂದ್ರೆ ಆ ಈ ಕಾರ್ಯದಲ್ಲಿ ವಚನ ಏನ್ ಹೇಳ್ತದೆ ಅಂತ ನೋಡ್ಬೇಕಾದ್ರೆ ಚಿಕ್ಕ ವಯಸ್ಸಲ್ಲಿ ನಿಮ್ಮ ಮಕ್ಕಳನ್ನ ಸರಿಯಾದ ಒಂದು ಅಭ್ಯಾಸಗಳನ್ನ ಕಳೆದುಕೊಟ್ರೆ ಅವನು ಸಾಯೋ ತನಕ ಆ ವಿಷಯಗಳನ್ನ ಅವನು ಮರಿಯಲ್ಲ ಅಂತ ಹೇಳುವ ವಚನವನ್ನ ನೋಡುವಾಗ ತಂದೆ ತಾಯಿಗೆ ಇರುವಂತ ಜವಾಬ್ದಾರಿಯನ್ನ ಅಲ್ಲಿ ನಮ್ಗೆ ಸಹೋದರರು ತಿಳಿಸ್ತಾರೆ ಅಂತಾನೂ ನಾವು ನೋಡ್ತೀವಿ ಸಹೋದರ ಸಹೋದರೇ ಇದೇ ವಿಚಾರಗಳನ್ನ ನೋಡ್ಬೇಕಾದ್ರೆ ಹೆಬ್ರೆಯವರಿಗೆ ಅಹ್ ಓಷಿಯನ ಪ್ರವಾದ್ನೆಯಲ್ಲಿ ನೋಡುವಾಗ ಯಾವಾಗ ತಂದೆ ತಾಯಿಗಳು ಸರಿಯಾದ ಒಂದು ಬೆಳವಣಿಗೆಯಲ್ಲಿ ಮಕ್ಕಳನ್ನ ಈ ಒಂದು ಭೂಲೋಕದಲ್ಲಿ ಈ ಒಂದು ಈ ಒಂದು ಲೋಕದಲ್ಲಿ ಅವ್ರನ್ನ ಸರಿಯಾದ ರೀತಿಯಲ್ಲಿ ನಡೆಸಲ್ವೋ ಆವಾಗ ಸಹೋದರ ಸಹೋದರೇ ಅವರು ತಪ್ಪಾದ ಮಾರ್ಗವನ್ನ ಹಿಡಿಯೋದಿಕ್ಕೆ ಸಾಧ್ಯವಾಗತ್ತೆ ಅಂತ ನೋಡ್ತೀವಿ ಸಹೋದರ ಓಶಿಯ ಆರ್ಕೇ ಅಧ್ಯಾಯ ಆರನೇ ವಚನವನ್ನ ಓದನ ಓಶಿಯ ನಾಲ್ಕನೇ ಅಧ್ಯಾಯ ಆರನೇ ವಚನ ನನ್ನ ಜನರ ಓದಿ ನನ್ನ ಜನರ ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ ನೀವು ಜ್ಞಾನವನ್ನು ತಳ್ಳಿ ಬಿಟ್ಟಿದ್ದರಿಂದ ಇನ್ನು ನನಗೆ ಯಾಜಕ ಸೇವೆ ಮಾಡದಂತೆ ನಾನು ನಿಮ್ಮನ್ನು ತಳ್ಳಿ ಬಿಡುವೆನು ಹೇಳ್ತಾರೆ ನನ್ನ ಜನರು ಜ್ಞಾನ ಇಲ್ಲದೆ ನಾಶವಾಗ್ತಾ ಇದ್ದಾರೆ ಅಂತ ಹೇಳುವಾಗ ಸಹೋದರ ಸಹೋದರರೇ ತಂದೆ ತಾಯಿಯ ಇರುವಂತ ತಂದೆ ತಾಯಿಗೆ ಇರುವಂತ ಜವಾಬ್ದಾರಿಗಳು ತುಂಬಾ ಮುಖ್ಯವಾಗಿದೆ ಬಾಲ್ಯದಿಂದಲೇ ಮಕ್ಕಳನ್ನ ಸರಿಯಾದ ಒಂದು ವಿಷಯದಲ್ಲಿ ನಾವು ರೂಪಿಸಿದ್ರೆ ಅವರು ಬೆಳೀತಾ ಬೆಳೀತಾ ಆ ಶಿಸ್ತು ದೇವರ ಭಯ ಇದೆಲ್ಲಾನು ಅವ್ರು ಮರೆಯಕ್ಕೆ ಸಾಧ್ಯವಾಗಲ್ಲ ಸೊ ಸರಿಯಾದ ಅನುಭವದಿಂದ ಅವರು ದೇವರಿಗೆ ಸಮರ್ಪಣೆ ಮಾಡೋದಕ್ಕೆ ಅವಕಾಶವನ್ನ ಒದಗಿಸ್ಕೊಡ್ತೀವಿ ನಾವು ಅಂತ ನಾವು ನೋಡುವಂತರಾಗಿದೆ ಸಹೋದರ ಸಹೋದರ ಸೊ ಆ ರೀತಿಯ ವಿಚಾರಗಳನ್ನ ನೋಡಬೇಕಾದ್ರೆ ಈ ಕಾರ್ಯಗಳಲ್ಲಿ ಇನ್ನೊಂದು ಕಾರ್ಯ ಇಲ್ಲಿ ಸಹೋದರರು ಹೇಳುವಾಗ ನಾವು ಈ ಮದುವೆ ಅನ್ನುವ ಒಂದು ವಿಷಯ ಬಂದಾಗ ಸರಿಯಾದ ಸಂಗಾತಿಯನ್ನು ಅಥವಾ ಸರಿಯಾದ ಒಂದು ಪಾರ್ಟ್ನರ್ನ ಸೆಲೆಕ್ಟ್ ಮಾಡೋದು ತುಂಬಾ ಮುಖ್ಯವಾದ ಒಂದು ವಿಷಯ ಅಂತ ಇಲ್ಲಿ ಸಹೋದರ ನಮಗೆ ತಿಳಿಸ್ತಾರೆ ಯಾಕೆ ಅಂತ ನೋಡ್ಬೇಕಾದ್ರೆ ಆ ಬರುವಂತ ಸಂಗಾತಿ ಯಾವ ರೀತಿಯ ಒಂದು ಮನಸ್ಥಿತಿಯಲ್ಲಿ ಇದ್ದಾರೆ ಯಾವ ರೀತಿಯ ಒಂದು ಮನಸ್ಥಿತಿಯಲ್ಲಿ ಅವರ ಮಕ್ಕಳ ಮೇಲೆ ಅವರ ಪರಿಣಾಮ ಬೀಳ್ತದೆ ಅನ್ನೋದನ್ನ ಅವರು ತುಂಬಾ ಜಾಗ್ರತೆಯಿಂದ ಯೋಚನೆ ಮಾಡಿ ಈ ಒಂದು ಆ ಜೀವನ ಸಂಗಾತಿಯನ್ನ ಅವರು ಸೆಲೆಕ್ಟ್ ಮಾಡ್ಕೋಬಹುದು ಮಾಡ್ಕೋಬೇಕು ಅಂತನು ಇಲ್ಲಿ ಹೇಳುವಂತದ್ದಾಗಿದೆ ಸಹೋದರ ಸಹೋದ್ರ ಯಾಕೆ ಅಂದ್ರೆ ಆ ಒಂದು ಆ ಸಂಗಾತಿ ಅಥವಾ ಅವನ ಆ ಒಬ್ಬ ವ್ಯಕ್ತಿಗೆ ಅವನಿಗೆ ಬರುವಂತ ಆ ಹೆಂಡತಿ ಯಾವ ರೀತಿಯಂತ ಯಾವ ರೀತಿಯ ಸ್ವಭಾವ ಇರಬೇಕು ಅಂತ ಜಾಗ್ರತೆಯಿಂದ ಅವನು ಹುಡುಕ್ತಾನೋ ಅದಕ್ಕಿಂತ ಹೆಚ್ಚಾಗಿ ಮದುವೆ ಆದ ನಂತರ ಮಗುವನ್ನ ಹೆತ್ತುವ ಒಂದು ವಿಷಯ ತಾಯಿಯಲ್ಲಿ ಉಂಟಾದಾಗ ಆ ತಾಯಿನ ಸರಿಯಾದ ಒಂದು ಬೆಳವಣಿಗೆ ಸರಿಯಾದ ಒಂದು ಮನಸ್ಥಿತಿ ಅಲ್ಲಿ ಒಳ್ಳೆಯ ವಾತಾವರಣ ಇದನ್ನೆಲ್ಲ ಉಂಟು ಮಾಡೋದು ತುಂಬಾ ಮುಖ್ಯವಾಗಿದೆ ಅಂತ ಅಲ್ಲಿ ಹೇಳ್ತಾರೆ ಸಹೋದರ ಸಹೋದರೇ ಯಾಕೆ ಅಂತ ನೋಡ್ಬೇಕಾದ್ರೆ ತಾಯಿಯ ಒಂದು ಮನಸ್ಥಿತಿಗಳು ತಾಯಿಯ ಒಂದು ಆಲೋಚನೆಗಳು ತಾಯಿಗೆ ಬರುವಂತ ಸಂಕಷ್ಟಗಳೆಲ್ಲಾನು ಆ ಹೊಟ್ಟೆಯಲ್ಲಿರುವ ಮಗುಗೆ ಅದರ ಪರಿಣಾಮವನ್ನು ಪರಿಣಾಮ ಬೀಳ್ತದೆ ಅಂತ ಹೇಳುವಂತದ್ದಾಗಿದೆ ಸಹೋದರ ಸಹೋದರ ಸೊ ಇದೇ ರೀತಿಯ ಒಂದು ವಿಚಾರವನ್ನ ಇಲ್ಲಿ ಸಹೋದರರ ಒಂದು ಉದಾಹರಣೆಯಾಗಿ ಉದ ಒಂದು ಎಕ್ಸಾಂಪಲ್ ಆಗಿ ಕೊಡುವಾಗ ಹೇಳ್ತಾರೆ ಯಾವಾಗ ಅವಳು ಅಲ್ಲಿ ಪಾಪ ಮಾಡಿ ದೇವರ ಒಂದು ಪ್ರಸನ್ನತೆಯಿಂದ ದೂರ ಬಂದ್ರು ಆವಾಗ ಅವ್ವಳ ಒಂದು ಗುಣ ಗುಣಾನ ನೋಡುವಾಗ ಆ ಜಲ್ಲಸಿ ಅನ್ನೋದನ್ನ ಅವರು ಅಲ್ಲಿ ಉಂಟು ಮಾಡಿಕೊಂಡಿರೋದ್ರಿಂದ ಆ ಒಂದು ಗುಣ ಕಾಯನಿಗೆ ಅಲ್ಲಿ ಬಂದಿತ್ತು ಆ ಕಾಯನು ಅದರಿಂದಾನೆ ಆ ಒಂದು ಜಲ್ಲಸಿಯಿಂದ ಅವರ ಒಂದು ತಮ್ಮನನ್ನ ಕೊಂದಿರುವ ಒಂದು ವಿಷಯ ಅದು ನಡೆದಿರ್ಬೇಕು ಅಂತಾನು ಇಲ್ಲಿ ಹೇಳುವಂತದ್ದಾಗಿದೆ ಸಹೋದರ ಸಹೋದರ ಸೊ ಅದರಿಂದ ಈ ವಿಚಾರಗಳನ್ನ ನಾವು ನೋಡುವಾಗ ಅಫ್ಸಲೋಮ್ಮ ನ ವಿಷಯದಲ್ಲಿ ಯಾವ ರೀತಿ ಅವನು ತಂದೆಯ ದೇವರ ವಿರುದ್ಧವಾಗಿ ನಡ್ಕೊಂಡು ಅವನು ಮಾಡಿದಂತ ಕುತಂತ್ರವಾದ ಒಂದು ಕೆಲಸಗಳೆಲ್ಲಾನು ಒಂದು ಕಾಲ ಸಮಯಕ್ಕೆ ಅದೆಲ್ಲ ವ್ಯರ್ಥವಾಗಿತ್ತು ಆ ವ್ಯರ್ಥವು ಯಾವ ರೀತಿ ಆಯ್ತು ಅಂತ ನೋಡ್ಬೇಕಾದ್ರೆ ದೇವರು ಅವನಿಗೆ ಆತನಿಗೆ ಸಂಪೂರ್ಣವಾದ ಒಂದು ಜಯವನ್ನ ಕೊಟ್ಟಿಲ್ಲ ಬದಲಾಗಿ ಅವನ ಕುತಂತ್ರದಲ್ಲೇ ಅವನನ್ನ ತಂದೆಯ ದೇವರು ಆ ಒಂದು ಹಂತಕ್ಕೆ ಅವನು ಸತ್ತನು ಅಂತಾನು ನಾವು ನೋಡ್ತೀವಿ ಸಹೋದರ ಸಹೋದರ ಯಾಕೆ ಅಂತ ನೋಡ್ಬೇಕಾದ್ರೆ ಯಾವ ರೀತಿ ಅಫಸಲೋಮನು ಆತನ ತಂದೆಯನ್ನ ಅಥವಾ ದಾವಿದನನ್ನ ಯರುಸಲೇಮನ್ನ ಬಿಟ್ಟು ಓಡೋದಿಕ್ ಓಡಿಸೋದಿಕ್ಕೆ ಪ್ರಯತ್ನ ಪಟ್ನೋ ಅದೇ ಒಂದು ದೇವರ ಮಗನಾದ ದಾವಿದನು ಅವನನ್ನ ಸೋಲಿಸಿ ಮತ್ತೆ ಎರಸಲೇಮನ್ನ ಅವನು ವಶಪಡಿಸ್ಕೊಟ್ಟ ಅಂತಾನು ನಾವು ನೋಡ್ತೀವಿ ಸಹೋದರ ಸಹೋದರರೇ ಯಾಕೆ ಅಂತ ನೋಡ್ಬೇಕಾದ್ರೆ ದಾವಿದನ ವಿಷಯದಲ್ಲಿ ದಾವಿದನು ಇನ್ನೂ ಅಭಿಷೇಕವನ್ನ ಹೊಂದಿರುವ ವ್ಯಕ್ತಿಯಾಗಿದ್ದ ದೇವರ ಚಿತ್ತಕ್ಕೆ ಅನುಗುಣವಾಗಿ ಆತನ ಒಂದು ರಾಜ್ಯಭಾರ ಇನ್ನ ನಡಿಬೇಕಾಗಿತ್ತು ಅದರಿಂದ ದಾವಿದನು ಮಾಡಿದ ಪ್ರಾರ್ಥನೆಗೆ ದೇವರು ಅಲ್ಲಿ ಉತ್ತರವನ್ನ ಕೊಟ್ರು ಅಂತ ಹೇಳಬೇಕಾದ್ರೆ ದಾವಿದನಿಗೆ ತುಂಬಾ ಮೆಚ್ಚುಗೆ ಆಗಿರುವಂತ ಒಬ್ಬ ವ್ಯಕ್ತಿಯನ್ನ ಅಪ್ಸಲೋಮಿನ ಒಂದು ಆ ಅಪ್ಸಲೋಮ್ ಕೆಳಗೆ ಕೆಲಸ ಮಾಡೋದಿಕ್ಕೆ ಆತನನ್ನ ಕಳಿಸ್ತಾರೆ ಆ ಒಂದು ವ್ಯಕ್ತಿ ಅಪ್ಸಲೋಮಿಗೆ ಕೊಡುವಂತ ಸಲಹೆ ಸಲಹ ಸಲಹೆಯನ್ನ ಅವನು ಏನ್ರಿ ಅದನ್ನ ಕಾರ್ಯರೂಪಕ್ಕೆ ತಂದಾಗ ಅಲ್ಲಿ ಸೋಲನ್ನ ಕಂಡ ಅಂತಾನು ನಾವು ನೋಡ್ತೀವಿ ಇದೆಲ್ಲ ದೇವರು ಹಂತ ಹಂತವಾಗಿ ದಾವಿದ ಕಾಪಾಡಿದ್ದು ಮಾತ್ರ ಅಲ್ಲ ಒಂದು ತಪ್ಪಾದ ಮನಸ್ಥಿತಿಯಲ್ಲಿ ಇರುವ ವ್ಯಕ್ತಿಯನ್ನ ಅಲ್ಲಿ ದೇವರು ತಿರಸ್ಕಾರ ಮಾಡೋದನ್ನ ನೋಡ್ತೀವಿ ದೇವರು ನೇಮಕ ಮಾಡದೆ ಇರುವಂತ ರಾಜನನ್ನ ನಾವೇ ರಾಜರು ಅಂತ ಹೇಳಿ ನಾವು ನೇಮಕ ಮಾಡಿಕೊಂಡ್ರೆ ದೇವರ ವಿರುದ್ಧವಾಗಿ ನಾವು ನಡೆಯುವಂತ ಒಂದು ವಿಷಯವಾಗಿದೆ ಅಂತ ನೋಡ್ತೀವಿ ಸೊ ಆತನು ಯಾವ ರೀತಿ ಸತ್ತನು ಅಂತ ನೋಡ್ಬೇಕಾದ್ರೆ ನಮಗೆ ಗೊತ್ತಿದೆ ಅಲ್ವಾ ಆ ಒಂದು ಯುದ್ಧದ ಒಂದು ವಿಷಯದಲ್ಲಿ ನಾವು ನೋಡ್ಬೇಕಾದ್ರೆ ಆ ಯುದ್ಧದ ವಿಷಯದಲ್ಲಿ ನಾವು ನೋಡ್ಬೇಕಾದ್ರೆ ಸಹೋದರ ಸಹೋದರರೇ ಅವನು ಯುದ್ಧದಲ್ಲಿ ಜಯಶಾಲಿ ಆಗಿದ್ನು ಅಂತ ಹೇಳಿ ಹೆಮ್ಮೆ ಹೆಮ್ಮೆಯಿಂದ ಅವನು ಬರ್ತಾ ಇರುವಾಗ ಆ ಮರದಲ್ಲಿ ಆತನ ಕೂದಲು ಸಿಕ್ಕ ಸಿಕ್ಕಿ ಅವನೇನ್ ಮಾಡ್ತಾ ಇದ್ರಿ ಅವನು ಆ ಮರದ ಕೊಂಬೆಯಲ್ಲಿ ಅವನು ನೇತಾಡ್ತಾ ಇದ್ದ ಅಂತ ನೋಡ್ತಿದ ಅಲ್ವಾ ಸೊ ಈ ವಿಚಾರಗಳನ್ನ ನೋಡುವಾಗ ಸಹೋದರ ಸಹೋದರೇ ಅವನು ಆಕಾಶಕ್ಕೂ ಭೂಮಿಗೂ ಯಾವುದೇ ರೀತಿಯ ಸಂಪರ್ಕ ಇಲ್ದೆ ಅವನು ಅಲ್ಲಿ ಇದ್ದ ಅಂತ ನೋಡುವಾಗ ಸಹೋದರ ಸಹೋದರೇ ಇದೇ ಸಮಯ ಅಲ್ಲಿ ಏನಾಯ್ತು ಅಂತ ನೋಡ್ಬೇಕಾದ್ರೆ ದಾವಿದನ ತುಂಬಾ ಒಂದು ವಿಶ್ವಾಸದಿಂದ ಇದ್ದ ಯೋಧಕ ಯಾರು ಅಂದ್ರೆ ಜೋಹಾಬನ್ ಆವಾಗ ಅಲ್ಲಿ ದಾವಿದನು ಈ ಒಂದು ಯುದ್ಧ ಪ್ರಾರಂಭವಾಗುವಾಗ್ಲೆ ಒಂದೇ ಒಂದು ರಿಕ್ವೆಸ್ಟ್ ಅವರ ಸೈನಿಕರ ಹತ್ರ ಏನ್ ಮಾಡ್ತಾರಂದ್ರೆ ನಮ್ಮ ನನ್ನ ಮಗನಾದ ಅಫ್ಸಲೋನ ಅಪ್ಸಲೋಮ ಬಗೆಯಲ್ಲಿ ಸ್ವಲ್ಪ ನಿಮ್ಗೆ ಕಣಿಕರ ಇರಲಿ ಅಂತ ಹೇಳಿ ಕಳಿಸ್ತಾರೆ ಯಾಕಂದ್ರೆ ಅವನ ಮರಣವನ್ನ ನೋಡೋದಿಕ್ಕೆ ದಾವಿದನು ತಯಾರಾಗಿರ್ಲಿಲ್ಲ ಆದ್ರೂ ಅಲ್ಲಿ ಆತನಿಂದ ಅಪ್ಸಲೋಮಿಂದ ಬರುವಂತ ತುಂಬಾ ಕಠಿಣವಾದ ಅಥವಾ ಅಲ್ಲಿ ಬರುವಂತ ಡೇಂಜರ್ನ ನೋಡಿ ಅಲ್ಲಿ ಜೋಹಾಬನು ಆ ನಿರ್ಧಾರವನ್ನ ತಗೋತಾರೆ ಅಂತಾನು ನಾವು ನೋಡ್ತೀವಿ ಸಹೋದರ ಸೋದರನೇ ಸೊ ಈ ರೀತಿಯ ಒಂದು ವಿಚಾರಗಳನ್ನ ನಡೆದಾಗ ಒಂದ ಒಂದೆರಡು ವಚನಗಳನ್ನ ನಾವು ಓದೋಣ ಈಗ ಎರಡನೇ ಸಾಮುವೆಲ್ಲ ಹದಿನೆಂಟನೇ ಅಧ್ಯಾಯ ಒಂಬತ್ತರಿಂದ ಒಂದಷ್ಟು ವಚನಗಳನ್ನ ಓದೋಣ ಸಿಸ್ಟರ್ ಎರಡನೇ ಸಾಮುವೇಲ ಹದಿನೆಂಟನೇ ಅಧ್ಯಾಯ ಒಂಬತ್ತರಿಂದ ವಚನಗಳನ್ನ ಓದೋಣ ಅಪ್ಸಾಲೋಮನು ದಾವಿದನ ಸೇವಕರಿಗೆ ಸಿಕ್ಕಿದ್ದನು ಹೇಗಂದರೆ ಅವನು ಹತ್ತಿದ ಹೆಸರ ಗತ್ತೆಯು ಒಂದು ದೊಡ್ಡ ಎಲ ಮರದ ಕೆಳಗೆ ಹಾದು ಹೋಗುವಾಗ ಅವನ ತಲೆಯು ನಿಗಢವಾದ ಅಂದರೆ ಕೊಂಬೆಗಳಲ್ಲಿ ಸಿಕ್ಕಿಕೊಂಡಿತ್ತು ಹೇಸರಗತ್ತಿ ಅವನ ಕೆಳಗಿನಿಂದ ಓಡಿ ಹೋಯಿತು ಅವನು ಭೂಮಿಗೂ ಆಕಾಶಕ್ಕೂ ಮಧ್ಯದಲ್ಲಿ ನೇತಾಡುವುದನ್ನು ಇದನ್ನು ನೋಡಿ ಇದನ್ನು ನೋಡಿದ ಒಬ್ಬ ಮನುಷ್ಯನು ಯೋಬ್ಬನಿಗೆ ಓದ್ಲ ಬ್ರದರಿನ ಮುಂದಕ್ಕೆ ಲೋಬನಿಗೆ ಈಗ ಇಲಾ ಮರದಲ್ಲಿ ಅಪ್ಸಲೋಬನು ನೇತಾಡುತ್ತಿರುವುದನ್ನು ಕಂಡೆನು ಎಂದು ಹೇಳಲು ಯುವಬ್ಬನು ಅವನಿಗೆ ನೀನು ಕಂಡ ಕೂಡಲೇ ಯಾಕೆ ಅವನನ್ನು ಕಡಿದು ನೆಲಕ್ಕೆ ಉರುಳಿಸಲಿಲ್ಲ ಹಾಗೆ ಮಾಡಿದರೆ ನಾನು ನಿನಗೆ ಹತ್ತು ರೂಪಾಯಿ ಹತ್ತು ರೂಪಾಯಿಗಳನ್ನು ಒಂದು ನಡುಕಟ್ಟನ್ನು ಕೊಡುತ್ತಿದ್ದೆನು ಅಂದನು ಅದಕ್ಕೆ ಆ ಮನುಷ್ಯನು ನೀನು ನನ್ನ ಕೈಯಲ್ಲಿ ಸಾವಿರ ರೂಪಾಯಿಗಳನ್ನಿಟ್ಟರೂ ಅರಸನ ಮಗನಿಗೆ ವಿರುದ್ಧವಾಗಿ ಕೈ ಎತ್ತೆನು ಅರಸನು ನಮ್ಮ ನಮ್ ನಮ್ಮೆಲ್ಲರಿಗೂ ಕೇಳಿಸಿದ ಕೇಳಿಸುವಂತೆ ನಿನಗೂ ಆ ಅಭಿಷೇಕ್ಗೂ ಇತ್ಯನಿಗೂ ಜಾಗೃತರಾಗಿರಿ ಯೌವನಸ್ಥನದ ಅಬ್ಸಲೋಮನನ್ನು ಯಾರು ಮುಟ್ಟಬಾರದು ಎಂದು ಆಘಾತಿಸಿದನಲ್ಲವೇ ನೋಡ್ರಿ ನೀವು ಹಂಗೆ ಓದ್ಕೋ ಬಂದ್ರೆ ಅಲ್ಲಿ ಅವ್ರನ್ನ ಅವನ ಆತನನ್ನ ಸಾಯಿಸೋದಿಕ್ಕೆ ಯಾರೂ ಮುಂದೆ ಬರಲ್ಲ ಆದ್ರೆ ಜೋಹಾಬನು ಆ ಕೆಲಸವನ್ನ ಮಾಡ್ತಾರೆ ಸೊ ಅಲ್ಲಿ ಹದಿನೇಳು ತನಕ ನೀವು ಈ ಪಾಠ ಆದ್ಮೇಲೆ ಓದ್ ನೋಡಿದ್ರೆ ಇದೇ ಒಂದು ವಿಷಯ ಅಲ್ಲಿ ಬರೆಯಲ್ಪಟ್ಟಿದೆ ಅಂತ ಈಗ ಬೇಕಾಗಿರೋದನ್ನ ನೀವು ಒಂಬತ್ತರಿಂದ ಹದಿನೇಳ ತನಕ ಮನೆಯಲ್ಲಿ ಓದ್ರಿ ಈಗ ಮೂವತ್ತೆರಡು ಮೂವತ್ತ್ ಮೂರು ವಚನಗಳು ಓದಿಸ್ ಎರಡನೇ ಸಾಮುವೆಲ ಹದಿನೆಂಟನೇ ಅಧ್ಯಾಯ ಮೂವತ್ತೆರಡು ಮೂವತ್ ಮೂರು ವಚನಗಳು ಅರಸನು ಅವನನ್ನು ಯವನಸ್ಥನಾದ ಅಪ್ಸಲೋಮನನ್ನು ಸುರಕ್ಷಿತವಾಗಿದ್ದಾನೋ ಎಂದು ಕೇಳಲು ಅವನು ನನ್ನ ಒಡೆಯನಾದ ಅರಸನೇ ಸತ್ರುಗಳಿಗೂ ಅವನಿಗೂ ಕೇಡು ಮಾಡುವುದಕ್ಕೆ ಎದ್ದು ನಿಂತವರೆಲ್ಲರಿಗೂ ಆ ಯೌವನಸ್ತನಿಗಾದ ಗತಿಯೇ ಆಗಲಿ ಎಂದು ಉತ್ತರ ಕೊಟ್ಟನು ಇದನ್ನು ಕೇಳಿ ಅರಸನು ಎದೆ ಒಡೆದವನಾಗಿಯೂ ನನ್ನ ಮಗನೇ ಅಪ್ಸಲೋಮನೆ ನನ್ನ ಮಗನೇ ನನ್ನ ಮಗನಾದ ಅಪ್ಸಲೋಮನೇ ನಿನಗೆ ಬದಲಾಗಿ ನಾನು ಸತ್ತಿದರೆ ಎಷ್ಟೋ ಒಳ್ಳೆದಾಗಿತ್ತು

ಆತನ ಒಂದು ತಪ್ಪಾದ ಕೃತ್ಯಗಳು ದುರಾಲೋಚನೆಗಳು ದೇವರ ವಿರುದ್ಧವಾಗಿ ಯೋಚನೆ ಮಾಡುವಂಥ ವಿಷಯಗಳು ದೇವರು ಯೋಚನೆ ಮಾಡೋದನ್ನ ಅಲ್ಲಿ ದೇವರ ಒಂದು ಸಂಕಲ್ಪವನ್ನ ಬಿಟ್ಟು ಆತನ ಸಂಕಲ್ಪವನ್ನ ಮಾಡೋದಿಕ್ಕೆ ಪ್ರಯತ್ನ ಮಾಡಿರುವ ಒಂದು ವಿಷಯಗಳು ಇದೆಲ್ಲ ನೋಡುವಾಗ ನಮ್ಮ ಜೀವನದಲ್ಲೂ ಸಹೋದರ ಸಹೋದರರೇ ಅಪ್ಸಲೋಮನ ಒಂದು ಆತ್ಮವು ನಮ್ಮಲ್ಲಿ ಇಲ್ಲದೆ ಇರಂಗೆ ನೋಡ್ಕೊಳ್ಳೋದಕ್ಕೆ ನಮಗೆ ದೇವರು ಪವಿತ್ರ ಪವಿತ್ರಾತ್ಮವನ್ನ ಕೊಟ್ಟಿದ್ದಾರೆ ತಂದೆಯ ದೇವರ ಯೋಜನೆಯನ್ನ ತಿಳಿಸಿದ್ದಾರೆ ತಂದೆಯ ದೇವರ ಒಂದು ವಿಷಯವನ್ನ ಸಂಪೂರ್ಣವಾಗಿ ನಮ್ಗೆ ತಿಳಿಸಿದ್ದಾರೆ ಇದೆಲ್ಲ ನೋಡಿದ ನಾವು ಅಪ್ಸಲೋಮನ ಆತ್ಮದಲ್ಲಿ ನಮದೇ ಆದಂತ ಒಂದು ಆಲೋಚನೆಗಳು ನಮ್ಮದೇ ಆದಂತ ಒಂದು ಸಂಕಲ್ಪಗಳು ನಮ್ಮ ಸ್ವಾರ್ಥತೆಯಲ್ಲಿ ನಾವು ತಗೊಳ್ಳುವಂಥ ನಿರ್ಧಾರಗಳು ನಮ್ಮ ಆಸೆ ಆಕಾಂಕ್ಷೆಗಳ ಮೇಲೆ ನಾವು ನಮ್ಮ ಜೀವಿತವನ್ನು ನಡೆಸೋದು ಇದೆಲ್ಲ ನೋಡುವಾಗ ಅಪ್ಸಲೋಮನ ಆತ್ಮವು ನಮ್ಮಲ್ಲೂ ಒಂದು ವೇಳೆ ಇದ್ದ ಪಕ್ಷದಲ್ಲಿ ಅದನ್ನು ಸರಿಪಡಿಸ್ಕೊಳ್ಳೋಕೆನೆ ದೇವರು ಈ ಪಾಠವನ್ನ ಒಂದು ವ್ಯಕ್ತಿಯ ಮೂಲಕ ನಮಗೆ ತಿಳಿಸ್ತಾ ಇದ್ದಾರೆ ಸಹೋದರ ಸಹೋದರ ಯಾವ ರೀತಿ ಅಪ್ಸಲೋಮನು ಸೌಂದರ್ಯವಂತನಾಗಿದ್ದು ಯಾವ ರೀತಿಯ ಒಂದು ಕಷ್ಟಗಳನ್ನ ಅವನು ಅನುಭವಿಸದೆ ಒಂದು ಯುವರಾಜನಾಗಿ ಬದುಕಿ ಆ ಯುವಜ ಯುವರಾಜನಾಗಿ ಬದುಕುವಾಗ ಅವನಿಗೆ ಈ ತಪ್ಪಾದ ಒಂದು ವಿಚಾರಣೆ ಅವನ ಮನಸ್ಸಲ್ಲಿ ಬಂದಿದ್ದು ಆ ತಪ್ಪಾದ ವಿಚಾರಣೆಯನ್ನ ಅವನು ಕಾರ್ಯರೂಪಕ್ಕೆ ತರೋದಿಕ್ಕೆ ತಪ್ಪಾದ ನಿರ್ಧಾರಗಳನ್ನ ತಗೊಂಡಿದ್ದು ಇದೆಲ್ಲಾನು ನಮಗೆ ಒಂದು ಮುಖ್ಯವಾದ ಬುದ್ಧಿಪಾಠಗಳಾಗಿದೆ ಸಹೋದರ ಸಹೋದರರೇ ಸಭೆಯಲ್ಲಿ ಇರುವಂತ ನಾವು ನಮಗೆ ಪ್ರಾಮುಖ್ಯತೆ ಬೇಕು ನಮಗೆ ಯಾವುದೋ ಒಂದು ವಿಷಯ ನಮ್ಮ ಒಳಾಂಗಣದಲ್ಲಿ ಇದ್ದು ಅದನ್ನ ವ್ಯಕ್ತಪಡಿಸದೆ ನಾವು ಸಹೋದರ ಸಹೋದರಿನ ತಪ್ಪಾದ ಒಂದು ದಾರಿಯಲ್ಲಿ ಕರ್ಕೊಂಡು ಹೋಗೋದು ಇದೆಲ್ಲಾನು ತುಂಬಾ ಜಾಗ್ರತೆಯಿಂದ ನಾವು ನೋಡುವಂತದ್ದಾಗಿದೆ ಸಹೋದರ ಸಹೋದರಿ ಯಾಕಂದ್ರೆ ದೇವರು ಕೊಟ್ಟಿರುವಂತ ಸಹೋದರ ಸಹೋದರಿಗಳು ದೇವರಿಂದ ಆಯ್ಕೆಯಾಗಿ ಕ್ರಿಸ್ತನ ಹೆಜ್ಜೆ ಜಾಡಿಯಲ್ಲಿ ನಡೆಯೋ ನಡೆಯೋದಿಕ್ಕೆ ಬಂದಿರುವಂತವರು ಆ ರೀತಿ ಇರೋರನ್ನ ನಾವು ಮತ್ತೆ ಈ ಲೋಕದ ಆತ್ಮವನ್ನ ತೋರಿಸಿ ಲೋಕದ ಆಸೆ ಆಕಾಂಕ್ಷೆಗಳನ್ನ ತೋರಿಸಿ ಮತ್ತೆ ಅವ್ರನ್ನ ಲೋಕಕ್ಕೆ ಕರ್ಕೊಂಡು ಹೋಗುವಾಗ ದೇವರು ನನ್ನನ್ನು ಆ ಪರಲೋಕ ರಾಜ್ಯವನ್ನ ನೋಡದೆ ಇರಂಗೆ ಮಾಡೋದಕ್ಕೆ ಸಾಧ್ಯವಾಗತ್ತೆ ಅಂತಾನೂ ನಾವು ನೋಡ್ಬೇಕಾಗಿದೆ ಸಹೋದರ ಸಹೋದರ ಸೊ ಅದರಿಂದ ಈ ವಿಚಾರಗಳನ್ನೆಲ್ಲ ನೋಡುವಾಗ ಒಬ್ಬ ವ್ಯಕ್ತಿ ಯಾವಾಗ ದೇವರ ವಿರುದ್ಧವಾಗಿ ನಡೆದು ಯಾವ ರೀತಿ ಆತನ ತಂದೆಯ ವಿರುದ್ಧವಾಗಿ ನಡೆದು ದೇವರ ಪ್ರೀತಿಯಿಂದ ದೂರ ಹೋಗ್ತಾರೋ ಅವರ ಅಂತ್ಯವು ತುಂಬಾ ಒಂದು ಕ್ರೂರವಾಗಿರ್ತದೆ ಅಂತ ನೋಡ್ತೀವಿ ಅದೇ ರೀತಿ ತಾವೇ ಏನ್ರಿ ಆ ಒಂದು ಅಪ್ಸಲೋಮಿನ ಒಂದು ಸೌಂದರ್ಯವು ಆತರ ಕೂದಲು ಆತರ ಒಂದು ಆ ಕೂದ್ಲುಗಳೂ ಸೌಂದರ್ಯವಾಗಿದ್ದಿರ್ಬೋದು ಅಲ್ವಾ ಆ ರೀತಿಯ ಒಂದು ಕೂದಲುಗಳನ್ನ ಇಲ್ಲಿ ವಚನವನ್ನ ನೋಡುವಾಗ ಆ ಕೂದಲುಗಳು ಎಷ್ಟು ಉದ್ದ ಇತ್ತು ಅಂತ ನಮಗ್ ಗೊತ್ತಿಲ್ಲ ಆ ಕೂದ್ಲೆ ಅವನಿಗೆ ಮರಣವನ್ನ ತಂದು ಒಂದು ವಿಷಯವಾಗಿತ್ತು ಅಂತ ನೋಡ್ತೀವಿ ಸಹದರ ಸಹೋದರರೇ ಅದರಿಂದ ನಾವು ನಮ್ಮ ಒಂದು ಜೀವನದಲ್ಲಿ ನಮ್ಮದೇ ಆದಂತ ಸೌಂದರ್ಯಗಳನ್ನ ನಾವು ಇಟ್ಕೊತೀವಿ ಅದು ನನ್ನ ಹೆಮ್ಮೆಯ ಏನ್ರಿ ಆ ಸೌಂದರ್ಯ ಬಂದು ನನ್ನ ಒಂದು ಹಣವಾಗಿರ್ಬೋದು ನನ್ನ ತಾನಂತಾಗಿರ್ಬೋದು ನನ್ನ ಒಂದು ಮಾತಿನ ಆಗಿರ್ಬೋದು ಇದೆಲ್ಲಾನು ಸಹೋದರ ಸಹೋದರರೇ ನನಗೆ ಇರುವಂತ ಒಂದು ಸೌಂದರ್ಯದ ವಿಷಯಗಳಾಗಿರ್ಬೋದು ಆ ಒಂದು ಸೌಂದರ್ಯವನ್ನ ಯಾವ ರೀತಿ ದೇವರಿಗೆ ಸಮರ್ಪಣೆ ಮಾಡಿರುವಂತ ವ್ಯಕ್ತಿಗಳು ದೇವರ ಅತ್ತಾಕ್ಷಯಕ್ಕೆ ಅಥವಾ ದೇವರ ಭಯದಲ್ಲಿ ಆ ಒಂದು ಸೌಂದರ್ಯವನ್ನ ನಾವು ತಪ್ಪಾದ ರೀತಿಯಲ್ಲಿ ಬಳಸ್ಕೊಳ್ದೆ ದೇವರ ಜನರ ಹಿತಕ್ಕೋಸ್ಕರ ಬಳಸ್ಕೊಂಡ್ರೆ ಅದು ಒಳ್ಳೇದಾಗತ್ತೆ ಅಂತಾನು ನಾವು ನೋಡ್ಬೇಕಾಗಿದೆ ಸಹೋದರ ಸಹೋದರೇ ಸೊ ನಮಗಿರುವಂತ ಒಂದು ಸ್ವಾರ್ಥತೆ ನಮಗೆ ಯಾವುದೋ ಒಂದು ಅನುಕೂಲ ಆಗಬೇಕು ಅಥವಾ ನಮಗೆ ಅದರಿಂದ ಯಾವುದೋ ಆದಾಯ ಆಗಬೇಕು ಅಂತೇಳಿ ಇದೆಲ್ಲ ನಮ್ಮ ಹೃದಯದ ಒಳಾಂಗಣದಲ್ಲಿ ಒಂದು ವಿಷಯವನ್ನ ಇಟ್ಕೊಂಡು ಆಚೆ ತೋರ್ವಿಕೆಗೆ ನಾನು ಪರಿಶುದ್ಧವಂತನು ನಾನು ಸಹೋದರ ಸಹೋದರರಿಗೆ ತುಂಬಾ ಸಹಾಯ ಮಾಡುವಂತವನು ನಾನು ಸಹೋದರ ಸಹೋದರಿಯರ ಮೇಲೆ ತುಂಬಾ ಪ್ರೀತಿ ಇದೆ ಅಂತ ಹೇಳಿ ಅವ್ರನ್ನ ಸೆಳೆಯಕ್ಕೆ ನನ್ನ ಒಂದು ಆಸೆ ಆಕಾಂಕ್ಷೆಗಳು ನನ್ನ ಒಂದು ಸ್ವಾರ್ಥತೆಗೆ ನಾನು ಅವ್ರನ್ನ ಸೆಳೆದು ನನ್ನದೇ ಆದಂತ ಒಂದು ಸಾಮ್ರಾಜ್ಯವನ್ನ ಕಟ್ಟುವ ಒಂದು ಕೆಲಸಗಳನ್ನ ಒಂದ್ ಮೇಲೆ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡಬಹುದು ಇದೆಲ್ಲಾನು ಅಪ್ಸಲೋಮಿನ ಆತ್ಮವು ನಮ್ಮಲ್ಲಿ ಇರ್ತದೆ ಅಂತ ನಾವು ತುಂಬಾ ಜಾಗ್ರತೆಯಿಂದ ನೋಡುವಂತರಾಗಿರ್ಬೇಕು ಸಹೋದರ ಸಹೋದರ ಅದರಿಂದ ಇದು ಯಾವಾಗ ನಮ್ಮಲ್ಲಿ

ಜಾಗ್ರತೆಯಿಂದ ನೋಡ್ಬೇಕಾಗಿದೆ ಸಹೋದರ ಸಹೋದರ ಯಾಕಂದ್ರೆ ನಾವು ಕ್ರಿಸ್ತನಲ್ಲಿ ಬಂದ ನಂತರ ಬೆಳೀತಾ 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 ಕ್ರಿಸ್ತನ ಆತ್ಮವನ್ನ ಹೊಂದಬೇಕು ವಿನಃ ನಾವು ಸತ್ಯವೇದದಲ್ಲಿ ನೋಡುವಂತ ತಪ್ಪಾದ ಮಾರ್ಗದಲ್ಲಿ ನಡೆದು ತಪ್ಪಾದ ಆತ್ಮದಲ್ಲಿ ಇರುವಂತ ವ್ಯಕ್ತಿಗಳನ್ನೇ ಈ ದಿನದಲ್ಲೂ ನಾವು ನೋಡಿದ್ವಿ ಸೊ ಈ ಎರಡನ್ನೂ ನಮ್ಮ ಒಳಗೆ ಸರಿಯಾಗಿ ರೂಪರಿಸಿಕೊಳ್ಳಕ್ಕೆ ನಾವು ದೇವರ ಒಂದು ಪ್ರಾರ್ಥನೆ ದೇವರ ಒಂದು ಐಕ್ಯತೆ ದೇವರ ಒಂದು ಕೃಪೆಯಲ್ಲಿ ನಾವು ನಡೀತಾರೆ ಇದ್ರೆ ಮಾತ್ರ ಈ ಕಾರ್ಯಗಳು ನಮ್ಮಲ್ಲಿ ಆಗಕ್ಕೆ ಸಾಧ್ಯ ಆಗತ್ತೆ ಸಹೋದರ ಸಹೋದರೇ ಅದರಿಂದ ಇದೆಲ್ಲ ನಮ್ಮ ಮನಸ್ಸು ತಂದ್ಕೊಡೋಣ ತಂದೆಯ ದೇವರು ನಮ್ಮನ್ನ ಎಷ್ಟೋ ರೀತಿಯಲ್ಲಿ ನಮ್ಮನ್ನ ಕಾದು ಕಾಪಾಡ್ತಾ ಇದ್ದಾರೆ ಎಷ್ಟೋ ವಿಚಾರಗಳಲ್ಲಿ ನಮ್ಮನ್ನ ಅವರು ಅವರ ಒಂದು ಪರಾಮರಿಕೆಯಲ್ಲಿ ನಮಗೆ ಯಾವುದೇ ರೀತಿಯ ಕೊರತೆ ಅದು ಆತ್ಮಿಕ ಜೀವನದಲ್ಲಿರ್ಲಿ ನಾವು ಈ ಲೋಕದಲ್ಲಿ ನಾವು ಪರದೇಶಿಯರಾಗಿ ಇದ್ರೂ ಕೂಡ ನಮಗೆ ಬೇಕಾಗಿರುವಂತ ಒಂದಷ್ಟು ಸವಲತ್ತುಗಳನ್ನ ಅವ್ರು ಮಾಡಿ ನಾವು ಈ ರಕ್ಷಣೆಯನ್ನ ಹೊಂದ್ಬೇಕು ಅಂತ ನಮ್ಮನ್ನ ಕಾಪಾಡ್ತಾ ಇದ್ದಾರೆ ಆ ರೀತಿಯ ಒಂದು ವಿಚಾರಗಳಲ್ಲಿ ಈ ನೋಡ್ದ ಈ ಪಾಠದಲ್ಲಿ ನೋಡಿದಂತ ಅಪ್ಸಲೋಮಿನ ಒಂದು ಕೃತಂತ್ರಗಳು ಆ ಅಪ್ಸಲೋಮಿನ ಕೃತಂತ್ರಗಳಿಂದ ಯಾರಿಗೆ ಅಲ್ಲಿ ಸೋಲು ಅಥವಾ ಯಾರು ಜಯಗೊಂಡ್ರು ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರೇ ಯಾರು ತಪ್ಪಾದ ದೃಷ್ಟಿಯಲ್ಲಿ ತಪ್ಪಾದ ಒಂದು ಮನೋಭಾವದಲ್ಲಿ ದೇವರ ಒಂದು ಕೆಲಸಗಳನ್ನ ಮಾಡಿ ದೇವರ ಮಕ್ಕಳನ್ನ ಸಲಿತಾರೋ ಅವ್ರ ಎಲ್ರಿಗೂ ಅಪ್ಸಲೋಮ ರೀತಿಯಲ್ಲಿ ಆತ್ಮೀಕ ಒಂದು ಮರಣವನ್ನ ಹೊಂದೋದಕ್ಕೆ ಅತಿ ಹೆಚ್ಚಾದ ಸಮಯ ಆಗಲ್ಲ ಅಂತ ನೋಡ್ತೀವಿ ಸಹೋದರ ಸಹೋದರ ಅದರಿಂದ ನಾವು ಸ್ವಲ್ಪ ಗಮನ ಕೊಡೋಣ ಸ್ವಲ್ಪ ಜಾಗ್ರತೆಯಿಂದ ಇರೋಣ ಒಂದು ವೇಳೆ ನಾಳೆ ಈ ಅಪ್ಸಲೋಮಿನ ಆತ್ಮವು ನನ್ನಲ್ಲಿ ಬರದೆ ಇರಂಗೆ ಸಹೋದರ ಸಹೋದರ ನೀವು ನನಗೋಸ್ಕರ ಪ್ರಾರ್ಥನೆ ಮಾಡ್ಬೇಕಂತನು ಈ ಒಂದು ದಿನದಲ್ಲಿ ಕೇಳ್ಕೊತೀನಿ ಸಹೋದರ ಸಹೋದರೇ ಯಾಕಂದ್ರೆ ಇದು ನಮ್ಮೊಳಗೆ ಯಾವಾಗ ಪ್ರವೇಶಿಸ್ತದೆ ಅಂತ ಗೊತ್ತಾಗಲ್ಲ ಆದ್ರೆ ಇದು ಈ ಆತ್ಮವು ನಾವಲ್ಲಿ ಪ್ರವೇಶಿಸಿ ಹಂತ ಹಂತವಾಗಿ ನಾವು ಅಶುದ್ಧತೆ ಅನೀತಿವಂತರು ಇದೆಲ್ಲ ನಮ್ಮನ್ನೇ ನಾವು ಅಲ್ಲಿ ಮಾರ್ಪಡೆ ಮಾಡಿಕೊಂಡು ಲೋಕದ ಆತ್ಮದ ಬಳಿಗೆ ನಾವು ಹೋದಾಗ ಅತಿ ಹೆಚ್ಚಾದ ಸಮಯ ಕಳೆದ ನಂತರ ನಾವು ಹಿಂದಿರುಗಿ ನೋಡಿದಾಗ ನಾವು ರಕ್ಷಣೆಯನ್ನ ರಕ್ಷಣೆಯನ್ನ ಹೊಂದುವಂತ ಕೆಲಸವನ್ನ ಬಿಟ್ಟು ತುಂಬಾ ದೂರ ಬಂದಿದ್ದೀವಿ ಅಂತ ನಮಗೆ ಒಂದು ಭಯ ಆಗತ್ತೆ ಸಹೋದರ ಸೌಧ ಅದರಿಂದ ಈ ಒಂದು ವಿಷಯಗಳು ತುಂಬಾ ಜಾಗ್ರತೆಯಿಂದ ನಾವು ನೋಡೋಣ ಬರುವಂತ ದಿನಗಳಲ್ಲಿ ಇಲ್ಲ ಒಂದು ಎರಡು ಮೂರು ಪಾಠಗಳು ಅಪ್ಸಲೋಮ್ ಸತ್ತ ನಂತರ ದಾವಿದನು ಯಾವ ರೀತಿ ಅಲ್ಲಿ ನಡ್ಕೊಂಡ್ರು ಯಾವ ರೀತಿ ದಾವಿದನು ಅಲ್ಲಿ ಅಪ್ಸಲೋಮನ ಸಾವಿನ ನಂತರ ಆ ದಾವಿದನ ಒಂದು ಜೀವನ ಯಾವ ರೀತಿ ಮುಂದುವರಿಸ್ತು ಅಂತಾನೆ ನಾವು ಬರುವಂತ ದಿನಗಳಲ್ಲಿ ದೇವರ ಚಿತ್ತ ಇದ್ರೆ ಈ ಒಂದು ವಿಷಯವನ್ನ ನಾವು ಪ್ರಾರಂಭ ಮಾಡೋಣ ಅದರಿಂದ ಸಹೋದರ ಸೋದರರೇ ಅಪ್ಸಲೋಮ್ ಅಂತ ಹೇಳುವಾಗ ಅವನ ವಿಚಾರಗಳನ್ನ ನೀವು ಸತ್ಯವೇದದಲ್ಲಿ ಒಂದೊಂದೇ ಒಂದೊಂದೇ ಓದ್ಕೊ ಬಂದ್ರೆ ಹಿಂಗಿರಬಾರ್ದಪ್ಪ ಅಂತ ನಾವು ಎಷ್ಟೋ ವಚನಗಳನ್ನ ನೋಡಿ ನಮ್ಮ ಮನಸ್ಸಲ್ಲಿ ಪವಿತ್ರಾತ್ಮನ ಒಂದು ಶಕ್ತಿ ನಮಗೆ ಏನ್ ಏನು ಒಂದು ಹೈಲೈಟ್ ಅಥವಾ ಸೂಚಕವಾಗಿ ಇರ್ತದೆ ಅಂದ್ರೆ ಆ ಓದಿರುವ ವಚನಗಳಲ್ಲಿ ನಮ್ಗೆ ಗೊತ್ತು ಯಾವುದು ಸ್ವಾರ್ಥ ಏನ್ರಿ ಸ್ವಾರ್ಥತೆಯ ವಿಷಯ ಯಾವುದು ಹೆಮ್ಮೆಯ ವಿಷಯ ಯಾವ್ದು ದೇವರಿಗೆ ವಿರುದ್ಧವಾದಂತ ನಡೆದ ವಿಷಯ ಇದೆಲ್ಲಾನು ಈ ಅಪ್ಸರೋಮಿನ ಘಟನೆಯಲ್ಲಿ ನಾವು ನೋಡ್ತೀವಿ ಸೊ ಇದೆಲ್ಲ ನಮ್ಮ ಮನಸ್ಸಿಗೆ ಏನ್ ತಂದ್ಕೋಬೇಕಾದ್ರೆ ದೇವರಿಗೆ ಮೆಚ್ಚುಗೆ ಆಗದೆ ಇರುವಂತ ಯಾವುದೇ ಕೆಲಸವನ್ನ ನಾವು ಮಾಡಿದ್ರು ಅದು ನಮ್ಮ ಸಮಾಧಾನಕ್ಕೆ ನಮ್ಮ ಸಂತೋಷಕ್ಕೆ ನಮ್ಮ ಒಂದು ಏನ್ರಿ ಆಚಾ ವಿಚಾರಣೆಯಲ್ಲಿ ಅದು ಒಳ್ಳೇದಾಗಿರ್ತದೆ ಆದ್ರೆ ಸಹೋದರ ಸಹೋದರರೇ ದೇವರ ಮುಂದೆ ಇದೆಲ್ಲಾನು ಅಲ್ಲಿ ಸ್ವೀಕಾರ ಆಗತ್ತ ಅಂತ ನೋಡ್ಬೇಕಾದ್ರೆ ಅದು ದೇವರೇ ಅದಕ್ಕೆ ಆದಂತ ಒಂದು ಉತ್ತರವನ್ನ ಕೊಡ್ಬೇಕು ಅಂತಾನೂ ನಾವು ನೋಡ್ತೀವಿ ಸಹೋದರ ಸಹೋದರ ಅದರಿಂದ ಈ ದಿನದಲ್ಲಿ ಈ ಒಂದು ವಿಚಾರಗಳನ್ನ ನಾವು ನೋಡಿದಾಗ ನಮ್ಮ ಮನಸ್ಸಿಗೆ ತಂದುಕೊಡೋಣ ಅಪ್ಸಲೋಮಿನ ಆತ್ಮವು ನಮ್ಮಲ್ಲಿ ಇಲ್ದೆ ಜನರನ್ನ ಯಾವುದೋ ಒಂದು ದುಷ್ಕೃತಿಯಿಂದ ನಮ್ಮ ಕಡೆ ಸೆಳ್ಕೊಂಡು ನಾವು ಏನು ಸಾಧಿಸಬೇಕು ಅಂತ ಹೊರಟುವೋ ಅದನ್ನ ಸಾಧಿಸಕ್ಕೆ ದೇವರ ಚಿತ್ತ ಇಲ್ಲದೇ ಇದ್ರು ಅದನ್ನ ಸಾಧಿಸಕ್ಕೆ ನಮ್ಮ ಪ್ರಯತ್ನಗಳಿದೆಯಾ ಅದರಿಂದ ಸಹೋದರ ಸೌದರೇ ತುಂಬ ಜಾಗ್ರತೆಯಿಂದ ಈ ವಿಚಾರಗಳನ್ನ ನಮ್ಮ ಗಮನಕ್ಕೆ ತಂದುಕೊಳೋಣ ಮತ್ತೆ ಈ ಒಂದು ದೇವರ ವಾಕ್ಯಗಳನ್ನ ಓದೋದಕ್ಕೆ ನಿಮ್ಗೆ ಹೇಳಿದೆ ಹದಿನೈದು ಮತ್ತು ಹದಿನೆಂಟನೇ ಅಧ್ಯಾಯ ಸಂಪೂರ್ಣವಾಗಿ ಓದಿ ಅದು ಮಾತ್ರವಲ್ಲ ಎರಡನೇ ಸಾಮಾನ್ಯ ಹದಿನೆಂಟನೇ ಅಧ್ಯಾಯದಲ್ಲಿ ನಾವು ಈಗ ನೋಡಿದಂಥ ಒಂದು ವಿಷಯಗಳು ಇದೆ ಅಂತ ನೋಡ್ತೀವಿ ಸಹೋದರ ಸಹೋದ್ರೆ ಅದರಿಂದ ಕೀರ್ತನೆ ಒಂದನೇ ಅಧ್ಯಾಯ ಆರನೇ ವಚನವನ್ನು ಓದೋಣ ಕೀರ್ತನೆ ಒಂದನೇ ಅಧ್ಯಾಯ ಆರನೇ ವಚನ ಒಂದು ಮಾರ್ಗವನ್ನು ದುಷ್ಟರ ಮಾರ್ಗವು ನಾಶವಾಗುವುದು ಸರಿ ನೋಡಿ ನಾವು ನೋಡಿದಂತ ಪಾಠ ಇದು ಒಂದು ವಚನದಲ್ಲಿ ಅದು ಈ ಒಂದು ವಚನದ ಅಡಿಯಲ್ಲೇ ಈ ಜೀವನ ಚರಿತ್ರೆಯಲ್ಲಿ ಅಪ್ಸುಲೋಮನ ಒಂದು ಉದಾಹರಣೆಯನ್ನು ಕೊಟ್ಟು ಈ ವಚನ ಸಂಪೂರ್ಣತೆಯನ್ನ ನಾವು ನೋಡಬಹುದು ಅಲ್ವಾ ಅಲ್ಲಿ ನೋಡ್ತಾರೆ ನೀತಿವಂತನ ಮಾರ್ಗವನ್ನ ದೇವರು ನೋಡ್ತಾರೆ ಅದಕ್ಕೆ ಅದು ಆತನಿಗೆ ಗೊತ್ತಿದೆ ಆದ್ರೆ ಅನೀತಿವಂತನು ನಾಶವಾಗ್ತಾನೆ ಅಂತ ನೋಡ್ಬೇಕಾದ್ರೆ ಇಲ್ಲಿ ನೀತಿವಂತನಾಗಿ ಅಂತ ಹೇಳ್ಬೇಕಾದ್ರೆ ದಾವಿದನು ನೀತಿವಂತನಾಗಿ ಇಲ್ದೆ ಇದ್ರು ದೇವರ ಒಂದು ವಿಷಯದಲ್ಲಿ ಅವನು ಪ್ರಾಮಾಣಿಕವಾಗಿದ್ದ ಆತನ ತಪ್ಪನ್ನ ಒಪ್ ಒಪ್ಪಿಕೊಂಡ ಆ ತಪ್ಪನ್ನ ಮಾಡೋದು ಮಾಡೋದ್ರಿಂದ ಅವರಿಗೆ ಬಾ ಬಂದಂತ ಸಂಕಷ್ಟಗಳನ್ನ ಸ್ವೀಕಾರ ಮಾಡಿಕೊಂಡ ಇದು ಒಬ್ಬ ನೀತಿವಂತನಿಗೆ ದೇವರ ಒಂದು ದಾರಿ ಸರಿಯಾದದ್ದಾಗಿರ್ತದೆ ಆದ್ರೆ ಅತಿ ಅನೀತಿವಂತನಾಗಿರುವಂತ ಅಪ್ಸಲೋಮನು ಅಲ್ಲಿ ಏನಾದಾರಿ ಅಲ್ಲಿ ನಾಶವಾದ ಅಂತ ನೋಡ್ತೀವಿ ಸೊ ನಮಗೆ ಒಂದೊಂದು ಭಕ್ತರ ಮೂಲಕ ಅವರ ಜೀವನ ಚರಿತ್ರೆಯ ಮೂಲಕ ನಮ್ಗೆ ಅನೇಕ ವಿಷಯಗಳು ಅಲ್ಲಿ ಕೊಡಲ್ಪಟ್ಟಿದೆ ಅಂತ ನೋಡ್ತೀವಿ ಸೊ ಹಂಗಿರುವಾಗ ಸಹೋದರ ಸಹೋದರೇ ಈ ವಿಚಾರಗಳನ್ನ ನಾವು ನೋಡ್ಬೇಕಾದ್ರೆ ನಾವು ತುಂಬಾ ಜಾಗ್ರತೆಯಿಂದ ಬರುವಂತ ದಿನಗಳಲ್ಲಿ ಈ ಕಾರ್ಯಗಳನ್ನ ಮಾಡೋಣ ಆ ಈ ಒಂದು ಕರ್ತನ ಒಂದು ಮರಣದ ವಿಷಯಗಳನ್ನ ನಾವು ಜ್ಞಾಪಿಸ್ಕೊಳ್ಳುವಾಗ ಕೂಡ ನಮ್ಗೆ ಅನೇಕ ಬುದ್ಧಿಪಾಠಗಳು ಒಂದೊಂದು ದಿನಾನು ಸಹೋದರಗಳಿಂದ ನಮಗೆ ಸಿಗ್ತಾ ಇದೆ ಅದರಿಂದ ಅದನ್ನ ತಿರಸ್ಕಾರ ಮಾಡದೆ ಆ ವಚನಗಳನ್ನ ಹಂಗೆ ನಾವು ನಮ್ಮ ಮನಸ್ಸಿಗೆ ತಂದ್ಕೊಂಡು ನಮ್ಮಲ್ಲಿರುವಂತ ಅಶುದ್ಧತೆಗಳನ್ನ ನಾವು ಆ ವಚನದ ಮೂಲಕ ಶುದ್ಧೀಕರಿಸಿಕೊಂಡು ನಾವು ಈ ಒಂದು ಬರುವಂತ ದಿನದ ಆ ಒಂದು ಕರ್ತನ ಮೇಜೆಯ ಮುಂದೆ ಕೂತಿರುವಾಗ ನಾವು ಎಂಥ ಒಂದು ಜಾಗ್ರತೆಯ ಮನಸ್ಸುಳ್ಳವರಾಗಿ ಪಶ್ಚಾತ್ತಾಪದ ಮನಸ್ಸುಳ್ಳವರಾಗಿ ದೇವರಿಗೆ ದೇವರ ಮುಂದೆ ಪ್ರಾಮಾಣಿಕ ಇರುವಂತ ಹೃದಯದಿಂದ ನಾವು ನಮ್ಮ ಪಾಪಗಳನ್ನ ಒಪ್ಕೊಂಡು ಅದರಿಂದ ನಾವು ವಿಮುಕ್ತಿಯನ್ನ ಹೊಂದೋದಕ್ಕೆ ದೇವರ ಶಕ್ತಿಯನ್ನ ಕೇಳೋಣ ಅಂತ ಹೇಳಿ ಈ ಪಾಠವನ್ನ ಮುಗಿಸ್ಕೊತೀನಿ ಅದರಿಂದ ಬರುವಂತ ದಿನಗಳಲ್ಲಿ ಅಪ್ಸಲೋಮನ ಒಂದು ಜೀವನ ಅಲ್ಲಿ ಮುಕ್ತ ಮುಗಿತಾ ಇರಂಗೆ ದಾವಿದರ ಜೀವನ ಚರಿತ್ರೆಯಲ್ಲಿ ಆ ಯಾವ ರೀತಿಯ ಒಂದು ವಿಚಾರಗಳು ಅಲ್ಲಿ ನಡಿಬೇಕು ಸೊ ಇನ್ನೂ ಒಂದಷ್ಟು ಪಾಠಗಳು ಅಪ್ಸಲೋಮ್ ಬಗ್ಗೆ ಇನ್ನೂ ಒಂದಷ್ಟು ಮಾಹಿತಿಗಳನ್ನ ಸಹೋದರು ಕೊಡ್ತಾರೆ ಆ ಮಾಹಿತಿಗಳನ್ನ ಕೊಟ್ಟ ನಂತರ ಅಪ್ಸಲೋಮನ ಒಂದು ವಿಚಾರದಲ್ಲಿ ನಮ್ಮ ಒಂದು ಪಾಠಗಳು ಏನು ಅಂತನೂ ಕೊಡ್ತಾರೆ ಅದರಿಂದ ಈ ದಿನದಲ್ಲಿ ದೇವರು ಈ ಪಾಠವನ್ನ ಕೊಟ್ಟಿದ್ದಾರೆ ನಾವು ಮತ್ತೆ ಮೆಲುಕಾಕೋಣ ದೇವರ ಚಿತ್ತದ ಅನುಕೂಲ ಏನ್ರಿ ದೇವರ ಚಿತ್ತದ ಒಂದು ಚಿತ್ತದ ಅನುಸಾರವಾಗಿ ನಮ್ಮ ಜೀವನವನ್ನು ರೂಪಿಸ್ಕೊಳ್ಳೋಣ ಕಾಲ ಸಮಯ ತುಂಬಾ ಕಡಿಮೆ ಇರೋದ್ರಿಂದ ನಾವು ಒಂದೊಂದು ದಿನಾನು ವ್ಯರ್ಥವಾಗಿ ಕಲಿಯಿದೆ ಕೇಳಿರುವಂತ ವಾಕ್ಯಕ್ಕೆ ನಮ್ಮ ಮನಸ್ಸನ್ನ ಸಂಪೂರ್ಣವಾಗಿ ಕೊಟ್ಟು ದೇವರ ಕಡೆ ತಿರುಗಿಸಿಕೊಳ್ಳ ದೇವ ದೇವರ ಕಡೆ ತಿರುಗ್ಕೊಳ್ಳೋಕೆ ದೇವರು ಎಲ್ಲಾ ಶಕ್ತಿಯನ್ನ ಕೊಡಿ ಅಂತೇಳಿ ಈ ಪಾಠವನ್ನ ಮುಗಿಸ್ ಮುಗಿಸ್ಕೊತೀನಿ ಸೊ ಈ ಒಂದು ಪಾಠಕ್ಕೆ ಕಡೆಯ ಪ್ರಾರ್ಥನೆಯನ್ನ ಪ್ರಾರ್ಥನೆಯನ್ನ